प्लीज वेलकम संगीता कट्टी कुलकर्णी अवरु मैडम नमस्ते नमस्कार कार्यक्रम के आत्मीयवाद स्वागत थैंक यू शुभ वर्ष हार्दिक शुभाशय ಓಕೆ ಸಂಗೀತಾ ಕಟ್ಟಿಯವರನ್ನ ನಾವು ಬರಮಾಡಿಕೊಂಡು ಇಷ್ಟೊಂದು ಪ್ಲೇನ್ ಆಗಿ ಬರಮಾಡಿಕೊಂಡ್ರೆ ಬಹುಶಃ ಅಷ್ಟೇ ಸರಿ ಕಾಣಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬೆಳಗಿನ ಹೊತ್ತು ಎಲ್ರಿಗೂ ಬಹಳ ಪ್ರಿಯವಾದಂತಹ ಹೊತ್ತು ಬೆಳಗಿನ ಹೊತ್ತು, ಅದರಲ್ಲೂ ಸಂಗೀತಾ ಕಟ್ಟಿಯವ್ರ ಜೊತೆಯಲ್ಲಿದ್ದೀರಿ. ಸೊ ಒಂದು ಹಾಡು, ಯಾವ ಹಾಡು ಹೇಳಬೇಕು ರಹಮಾನ್? ಬಹುಶಃ ವಚನದಿಂದನೇ ಆರಂಭಿಸೋಣ. ಬೆಳಗಿನ ಇವತ್ತಿನ ಸುದಿನವನ್ನ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಅಕ್ಕಮಾದೇವಿಯವರ ಒಂದು ವಿಶೇಷವಾದಂತಹ ರಚನೆ ಅಯ್ಯ ನೀನು ಆ ಹಾಡಿನೊಂದಿಗೆ ಇವತ್ತು ಸೂಪರ್ ಶುರು ಮಾಡೋಣ. ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕ
ಹೇಳ್ತಾರಲ್ಲ ರೋಮ್ಟೆ ಖಡೆ ಹೋಗೆ ಅಂತ ಹೇಳ್ತಾರಲ್ವಾ, ಅದ್ಭುತವಾದಂತ ಆರಂಭ ಸಂಗೀತ ಅವರೇ. ಈ ಸಾಹಿತ್ಯದಲ್ಲಿ ಇರಾಕ್ ಬಿಲಾಸ್ ಖಾನಿ ತೋಡಿಯಲ್ಲಿ ನಾನು ಅನ್ಕೋತೀನಿ ಆ ಶಕ್ತಿ ಇದೆ ಅಂತ. ಇದನ್ನು ನಮ್ಮ ಎನ್ ಎಸ್ ಪ್ರಸಾದ್ ಅವರು ರಾಗ ಸಂಯೋಜನೆ ಮಾಡಿದ್ದು, ಅದೊಂದು ಆಲ್ಬಮ್ ಹಾಡಿದ್ದು. ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್, ನಂಗೆ ಬಹಳ ಇಷ್ಟವಾದಂತಹ ಒಂದು ವಚನ. ಅದ್ಭುತವಾದಂತಹ ಆರಂಭ, ಶುಭೋದಯಕ್ಕೆ ಇದಕ್ಕಿಂತ ಆರಂಭ ಇನ್ನೇನು ಬೇಕಲ್ವಾ ರೆಹಮಾನ್. ಸಾಕಷ್ಟು ಜನ ನಮ್ಮ ವೀಕ್ಷಕರು ಇವತ್ತು ಸಂಗೀತ ಕಟ್ಟಿಯವರು ಬರ್ತಾರೆ, ಅವರ ಗಾಯನ ಕೇಳಬೇಕು, ಅವರನ್ನು ನೋಡಬೇಕು, ಹಾಗೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಆಸೆಯಿಂದ ಕುತೂಹಲದಿಂದ ಕೂತ್ ಬಿಟ್ಟಿರ್ತಾರೆ. ಇವತ್ತಿನ ಕಾರ್ಯಕ್ರಮ ಮಾತ್ರ ನಾವು ವಿ ಶುಡ್ ಮೇಕ್ ಶೋರ್ ದಟ್ ಸಂಗೀತಮಯ ಪಯಣ ಆಗಬೇಕು. ಸಂಗೀತ ಕಟ್ಟಿಯವರು ಇದ್ದಾರೆ ಅಂತ ಹೇಳಿದ್ಮೇಲೆ ಸಂಗೀತಮಯ ಆಗಿರ್ಲೇಬೇಕು. ನೀವು 4ನೇ ವರ್ಷದಿಂದಲೇ ಅಭ್ಯಾಸವನ್ನು ಆರಂಭಿಸಿದ್ರಿ. ಆ ಬಾಲ್ಯದಲ್ಲಿ ಆ ಇನ್ನೂ ಆಟ ಆಡುವಂತಹ ಒಂದು ವಯಸ್ಸು, ಸೊ ಆ ಬಾಲ್ಯದಲ್ಲಿ ಈ ಸಂಗೀತದ ಒಂದು ಅಭ್ಯಾಸ, ನೌಶಾದ್ ಅಲಿ ಅವರ ಹತ್ರ ಶಹಬಾಷ್ ಅನಿಸ್ಕೊಳ್ಳೋದು, ಇಟ್ಸ್ ಅ ಗ್ರೇಟ್ ಥಿಂಗ್. ಆಕ್ಚುಲಿ ಸಂಗೀತ ಶುರು ಆಗಲಿಕ್ಕೆ, ನನ್ನ ಪಯಣ ಶುರು ಆಗಲಿಕ್ಕೆ ನೌಶಾದ್ ಸಾಬ್ ಅವರೇ ಕಾರಣ. ಯಾಕೆ ಅಂತಂದರೆ ನಾನು ಮೊದಲು ಅಂದರೆ ಹುಟ್ಟಿದಾಗಿನಿಂದ ಐ ವಾಸ್ ಇನ್ಕ್ಲೈನ್ಡ್, ಆ ಇನ್ಕ್ಲಿನೇಷನ್ ಇತ್ತು ಮ್ಯೂಸಿಕ್ಕಿಗೆ. ಅಂದರೆ ಹಾಡ್ ಯಾವುದಾದ್ರು ಒಂದು ಹಾಡ್ ಪ್ಲೇ ಆದರೆ ತಕ್ಷಣ ಅದು ರಾಗ ಗುರುತಿಸ್ತಾ ಇದ್ನಂತೆ. ನಮ್ಮ ತಂದೆ ಹೇಳ್ತಾರೆ ಯಾವುದಾದ್ರು ಮುಗಲಾಜಮ್, ಅಂದರೆ ಅವರ ಸಂಗೀತಕ್ಕೆ ನಮ್ಮ ಜಾಸ್ತಿ ಒಲವಿತ್ತು. ಸ್ವಲ್ಪ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಸ್, ಆಮೇಲೆ ಒಂದೊಂದು ರಾಗದ ಅವರು ದೊಡ್ಡ ಒಳ್ಳೆಯ ಹಾರ್ಮೋನಿಯಂ ಆರ್ಟಿಸ್ಟ್ ಆಗಿದ್ದರು ಅವರು. ರಾಗ ರಾಗಿಣಿ ಪದ್ಧತಿಯನ್ನು ಅಭ್ಯಾಸ ಮಾಡಿದರು, ಜಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತಲ್ಲ. ಸೊ ಹೀಗಾಗಿ ನೌಶಾದ್ ಸಾಹಬ್ ಅವರು ಒಂದು ಹಾಡುಗಳಿಗೆ ನಾವು ಹೆಚ್ಚು ಒಲವಿತ್ತು ನಮ್ಮದು, ನಂದು ನಮ್ಮ ತಂದೆದು. ಸೊ ಹಾಗಾಗಿ ಅವರು ಎಷ್ಟೊಂದು ಹಾಡುಗಳಿಗೆ ನಾನು ರಾಗಗಳನ್ನ ಗುರುತಿಸ್ತಾ ಇದ್ದಂತೆ. ಸೊ ಅದು ಹೆಂಗಾಯಿತು ಅಂದರೆ ಕೋಇನ್ಸಿಡೆನ್ಸ್, ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್. ನಾನು 4ನೇ ವಯಸ್ಸಿಗೆ ಕರ್ನಾಟಕ ಯೂನಿವರ್ಸಿಟಿಯವರು ನೌಶಾದ್ ಸಾಹಬ್ ಅವ್ರನ್ನ ಚೀಫ್ ಗೆಸ್ಟಾಗಿ ಕರೆಸಿದರು ಒಂದು ಅವರು ಸೆಲೆಬ್ರೇಷನ್ನಲ್ಲಿ ಯೂನಿವರ್ಸಿಟಿ. ಅವಾಗ ನಮ್ಮ ತಂದೆ ಅವ್ರ ಬಗ್ಗೆ ಒಂದು ಸುದೀರ್ಘವಾದ ಒಂದು ಸ್ಪೀಚ್ ಕೊಟ್ಟಿದ್ರು. ಆ ಭಾಷಣ ನೌಶಾದ್ರ ಬಗ್ಗೆ ಮಾಡಿದಾಗ ಅವ್ರಿಗೆ ಭಾಳ ಖುಷಿಯಾಗಿ ಭಾಳ ಏನು ನನ್ನ ಅವರು ಅರೆ ಹಮಾರೇ ಬಾರೆ ಮೇ ಹಮ್ ಖುದ್ ನೈ ಜಾನ್ತೆ ಇತನಾ ಅಚ್ಚಾ ಆಪ್ನೆ ಕಟ್ಟಿ ಸಾಹಬ್ ಆಪ್ನೆ ಬಯಾನ್ ಕ್ಯಾ ಬಹುತ್ ಬಹುತ್ ಶುಕ್ರಿಯಾ. ಅವಾಗ ಹೇಳಿದ್ರಂತೆ ಅಲ್ಲಿ ನಮ್ಮ ತಂದೆ ಪ್ರೊಫೆಸರ್ ಆಗಿದ್ದರು, ಅವ್ರ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಹೇಳಿದ್ರಂತೆ ಇಲ್ಲ ಇವ್ರ ಮಗಳು ಚಿಕ್ಕ ಹುಡುಗಿ ಇದೆ, ನಿಮ್ಮ ಹಾಡುಗಳನ್ನೆಲ್ಲ ಹಾಡುತ್ತೆ, ನೀವು ಆ ಹುಡುಗಿ ನೋಡಬೇಕು ಅಂತ ಎಲ್ಲರೂ ನಮ್ಮ ತಂದೆ ಅವ್ರನ್ನ ಕೇಳಿಕೊಂಡ್ರು. ನಾವು ಒಂದು 5 ನಿಮಿಷ ನಮ್ಮ ಮನೆಗೆ ಬಂದು ಹೋಗಿ ಅಂತ ಬಂದರು. ಬಾಂಬೆ ಮುಂಬೈಗೆ ಹೊರಟವರು ಬಂದರು. ಬಂದು ನಂಗೆ ಜ್ಞಾಪಕ ಇದೆ, ಇಷ್ಟೇ ಇಷ್ಟಿದ್ದೆ ಒಂದು ಸ್ಟೂಲ್ ಮೇಲೆ ನಿಂತವ್ರಿಗೆ ವೆಲ್ಕಮ್ ಮಾಡಿದ್ದೆ ಹಾರ ಹಾಕ್ಬಿಟ್ಟು. ಆಮೇಲೆ ಬಂದ ತಕ್ಷಣ ಅವರು ಕೇಳಿ ನನ್ನ ಎತ್ಕೊಂಡು ಹಿಂಗೆ ಇಳಿಸಿ ಹಮ್ನೆ ಸುನಾ ಬಹುತ್ ಅಚ್ಚಾ ಗಾತಿ ಹೋ, ಹಮಾರ ಗಾನಾ ಆಪ್ಕೋ ಬಹುತ್ ಪಸಂದ್ ಹೈ, ಏಕ್ ಗಾನಾ ಗಾನಾ ಬೇಟಿ ಅಂತಂದ್ರು. ಹಾಡಂದ ತಕ್ಷಣ ಅವಾಗೇನು ಭಯ ಆಗಿಯೇ ಏನೂ ಇರಲಿಲ್ಲ, ಭಯ ಅಥವಾ ಅದೇನು ಗಂಟಲು ಸರಿ ಮಾಡ್ಕೋ ಅದೆಲ್ಲ ಕಾನ್ಷಿಯನ್ಸ್ ಆಗಿ ಒಂಥರ ಕಾನ್ಷಿಯಸ್ ಆಗಿ ಆ ಥರ ಇರಲಿಲ್ಲ. ಹಾಡಂದ ತಕ್ಷಣ ಹಾಡ್ಲಿಕ್ಕೆ ಶುರು. ಫಸ್ಟ್ ಅವ್ರ ಜೊತೆಗೆ ನನ್ನ ಆ ಭೇಟಿಯಲ್ಲಿ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡು ಕೂರಿಸ್ಕೊಂಡು ಕೇಳಿದಾಗ ನೂರ್ ಜಹಾನ್ ಅವ್ರದ್ದು ಹಾಡನ್ನ ನಾನು ಕೇಳಬೇಕು ನಾವೀಗ. ಯಾವುದು ಅದು? ಅನ್ಮೋಲ್ ಘಡಿ ಅಂತ 1940s ಚಿತ್ರ ಅದು. ಆವಾಗ ಅಂದರೆ ಮಚ್ ಬಿಫೋರ್, ನಾನು ಹುಟ್ಟೋಕ್ಕೆ ಎಷ್ಟೋ ವರ್ಷ ಯುಗಗಳ ಮುಂಚೆ, ಅದು ಯುಗ ಮುಂಚೆ ಅದು ಆಗಿನ ಸಂಗೀತ ಅದು. ಅದು ಬಟ್ ಆ ಇನ್ಕ್ಲಿನೇಷನ್ 30-40 ವರ್ಷದ ಹಿಂದಿನ ಇನ್ಕ್ಲಿನೇಷನ್ ಇತ್ತು ನನಗೆ, ಅದು ಸಮವಾಗಿ ಗೊತ್ತಿಲ್ಲ ಅಲ್ವಾ. ಆ ಹಾಡು ಖಂಡಿತ ಆ ಹಾಡನ್ನು ನಾವು ಕೇಳೋಣ. ಅದ್ರ ಜೊತೆಗೆ ಯೋಗ ನೋಡುವಂತಹ ಸಮಯ ಆಗಿದೆ. ಸೊ ಯೋಗ ಏನು ಗೊತ್ತಾ, ಸಂಗೀತ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಇಂಥ ಕಲಾವಿದರು ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂಥ ಸಿಕ್ಕಾಪಷ್ಟೇ ಕಾರ್ಯಕ್ರಮಗಳು, ಸಾಕಷ್ಟು ಬ್ಯುಸಿ ಇರ್ತಾರೆ ಶೆಡ್ಯೂಲ್. ಆದರೂ ಕೂಡ ನಿಮ್ಮನ್ನು ನೋಡಿದಾಗ ಯಾವಾಗಲೂ ಅನಿಸೋದು ಯು ಲುಕ್ ಎವರ್ ಯಂಗ್ ಅಲ್ವಾ. ಈ ಯೋಗ ಮೆಡಿಟೇಷನ್ ಇವನೇನಾದರೂ ಮಾಡ್ತೀರಾ? ಮಾಡ್ತೀರಾ ಮೆಡಿಟೇಷನ್? ಮ್ಯೂಸಿಕ್ ಇಸ್ ದ ಬಿಗ್ಗೆಸ್ಟ್ ಮೆಡಿಟೇಷನ್. ಎಕ್ಸಾಕ್ಟ್ಲಿ, ಫಾರ್ ಅವರ್ಸ್ ಸ್ಪೆಷಲಿ ಟ್ರಾವೆಲ್ ಮಾಡುವಾಗ ಅದೊಂಥರ ಧ್ಯಾನ ಮುದ್ರೆನೇ ಇರುತ್ತೆ. ಖಂಡಿತ ಯೋಗ ಫಿಟ್ನೆಸ್ ಭಾಳ ಮುಖ್ಯ ಅಲ್ವಾ ಸಂಗೀತ? ನೀವೇನು ಮಾಡ್ತೀರಾ, ಐ ಮೀನ್ ಯೋಗ ಮಾಡ್ತೀರಾ ಅಥವಾ ವಾಕಿಂಗ್ ಮಾಡ್ತೀರಾ, ಇದಕ್ಕೂ ಫಿಸಿಕಲಿ ಫಿಟ್ ಇರೋದಕ್ಕೆ? ಎರಡು ಮಾಡ್ತೀನಿ ಆ್ಯಕ್ಚುಲಿ. ರಾತ್ರಿ ಒಂದು ರೌಂಡ್ ತೊಗೊಳ್ತೀನಿ ವಾಕಿಂಗ್, ಬೆಳಗ್ಗೆ ಒಂದೊಂದು ಸತಿ ಟ್ರಾವೆಲ್ನಲ್ಲಿ ಕಷ್ಟ ಆಗುತ್ತೆ, ಬಟ್ ಯೋಗ ಮಾಡ್ತೀನಿ.
ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ಮೇಂಟೈನ್ ಮಾಡೋದು ಇವಾಗ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಕಲಾವಿದರಿಗಂತೂ ಸಾಕಷ್ಟು ಅದರಲ್ಲೂ ರಾತ್ರಿ ವಾಕ್ ಮಾಡೋದು ಸ್ವಲ್ಪ ಒಳ್ಳೇದೇನೆ. ಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ನಮ್ಗೆಲ್ಲ, ನಿದ್ದೆ ಪ್ರಾಬ್ಲಮ್ ಇರುತ್ತೆ, ಟ್ರಾವೆಲ್ ತುಂಬಾ ಮಾಡ್ತೀವಲ್ಲ ಅಲ್ವಾ. ಈಗ ಯಾಕೆ ನಿಮ್ಮನ್ನ ನಾವು ಇದ್ರ ಬಗ್ಗೆ ಹೆಚ್ಚು ಕೇಳ್ತಿದೀವಿ ಅಂತಂದ್ರೆ, ಈ ಒಂದು ಬ್ಯೂಟಿಫುಲ್ ಆದಂತ ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಯೋಗ ಕೂಡ ಒಂದು ಸೆಗ್ಮೆಂಟ್. ಮೇಡಮ್ ಕೂಡ ಹೇಳ್ತಾ ಇದ್ರು ಅವರು ಯೋಗವನ್ನ ಮಾಡ್ತಾರೆ ಅಂತ ಹೇಳಿ. ಇನ್ ಬಿಟ್ವೀನ್ ನೀವು ಮಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅದ್ಭುತ. ಓಕೆ, ನೀವು ಮೊದಲ ಹಾಡು ನೌಶಾದ್ ಅಲಿ ಅವರಿಗೆ ಹಾಡಿದಂತ ಹಾಡಿನ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಯಾವ ಹಾಡು ಅದು? ಅನ್ಫರ್ಗೆಟಬಲ್ ಸಿ ಅನ್ಫರ್ಗೆಟಬಲ್ ಸೀರೀಸ್ ಅದು. ಇವತ್ತಿಗೂ ಆ ಹಾಡು ಮೈ ಗಾಡ್. ಇದು ತುಂಬಾ ಪ್ಲೇನ್ ಹಾಡ್ ತರ ನಮ್ಗೆ ಕೇಳೋರ್ಗ ಅನ್ಸುತ್ತೆ, ಎಷ್ಟು ಟಫ್ ನೋಟ್ಸ್ ಇದೆ ಅಂತ ಹಾಡೋರ್ಗೆ ಗೊತ್ತು. ನೋಡಿ, ಅದರಲ್ಲೂ ನೂರ್ ಜಹಾನ್ ಅವರು ಅಂದ್ರೆ ಸಂಗೀತಕ್ಕೆ ಯಾವುದೇ ಯಾವುದೇ ಒಂದು ಮಜಹಬ್, ಯಾವ ಜಾತಿ, ಪ್ರಾಂತ, ಅದೇ ಒಂದು ಮಜಹಬ್. ಇಟ್ ಹ್ಯಾಸ್ ಇಟ್ಸ್ ಓನ್ ಚಾರ್ಮ್, ಇಟ್ ಹ್ಯಾಸ್ ಇಟ್ಸ್ ಓನ್ ಎಸ್ಥೆಟಿಕ್ಸ್. ಅದಕ್ಕೆ ಯಾವುದೇ ಒಂದು ಭಾಷೆಯ ಪರಿಮಿತಿ ಇಲ್ಲ ಅನ್ನೋದು. ಇಂಥ ಹಾಡುಗಳು ನೋಡಿ, ಆಕೆ ಇವತ್ತವರೆಗೂ ನೂರ್ ಜಹಾನ್ ಅಂತಂದ್ರೆ ಮಲ್ಲಿಕಾಯಿ ತರನ್ನುಮ್ ಅಂತ ಹೇಳ್ತಾರೆ. ಈವನ್ ಟುಡೇ ಶೀಸ್ ಕನ್ಸಿಡರ್ಡ್. ಲತಾಜಿ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಲತಾ ಮಂಗೇಶ್ಕರ್. ಸೊ ದಿಸ್ ಶೋಸ್ ದ ಬ್ಯೂಟಿ ಅಲ್ಲ. ಆ ನಾಲ್ಕು ವರ್ಷದ ಹುಡುಗಿ ಹಾಡದೆ ಇಂಥ ಒಂದು ಹಾಡನ್ನ ಹಾಡ್ತೀರಿ ಅಂತಂದ್ರೆ, ಮತ್ತೆ ನೌಶಾದ್ ಅಲಿ ಅವರು ವಾಹ್ ವಾಹ್ ಅವ್ರಿಗೆ ಇವ ಸೋ ಇಮೋಷನಲ್. ತುಂಬಾ ಅವರು ಒಂಥರ ಕಣ್ಣಲ್ಲಿ ಅವ್ರಿಗೆ ಅವ್ರಿಗೆ ಹೇಳಿದ್ರು ನಮ್ಮ ತಂದೆಗೆ, ಕಟ್ಟಿ ಸಾಹಬ್ ಇಸ್ ಬಚ್ಚಿ ಕೋ ಅಪ್ ಅಚ್ಛೆ ಗುರು ಕೆ ಪಾಸ್ ಸಂಗೀತ ತಾಲೀಮ್ ದಿಲ್ವಾನ, ಹೀಗೆ ಬಿಡಬೇಡಿ, ಇದು ಹಂಗೆ ಸುಮ್ಮನೆ ಹಾಡ್ತಾಳೆ ಅಂತ ಬಿಡಬೇಡಿ, ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾಳೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬಹುಶಃ ಅವರ ಒಂದು ಆಶೀರ್ವಚನದಿಂದನೋ ಏನೋ, ನಾನು ಸಂಗೀತಗಾರ್ತಿ ಅಥವಾ ಹಾಡುಗಾರ್ತಿ ಆಗಬೇಕು, ಸಿಂಗರ್ ಆಗಬೇಕು ಅಂತ ಹೇಳ್ತಾರಲ್ಲ ನಮ್ಮ ಮಕ್ಕಳಿಗೆ, ನಾನು ಸಿಂಗರ್ ಆಗಬೇಕ್ರಿ ಅಂತ ಹೇಳ್ತಾರೆ ಭಾಳ ಮುದ್ದಾಗಿ. ಸೊ ಆ ಥರ ನಾನು ಹಾಡುಗಾರ್ತಿ ಆಗಬೇಕು ಅಂತ ಫೀಲ್ಡಿಗೆ ಬಂದವಳು ಅಲ್ವೇ ಅಲ್ಲ, ಅದು ಹೇಳ್ಕೊಂಡು ಬಂತು. ಮೋಸ್ಟ್ಲಿ ಐ ವಾಸ್ ಡೆಸ್ಟಿನ್ ಟು ಬಿ ಎ ಮ್ಯೂಸಿಷಿಯನ್, ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ. ನಿಜ ನಿಜ. ಸೊ ಅಂದ್ರೆ ನಿಮ್ಮ ತಾಲೀಮ್ ಹೇಗೆ ಆರಂಭ ಆಯ್ತು? ಅಲ್ಲಿಂದ ನಮ್ಮ ತಂದೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ದಂಡಾಪುರ್ ಸರ್ ಅನ್ನೋದು ಶೇಷಗಿರಿ ದಂಡಾಪುರ್ ಇದ್ದಾರೆ ಧಾರವಾಡದಲ್ಲಿ, ಅವರು ಸರಿಗಮ ಅಭ್ಯಾಸ ಎಲ್ಲ ಅಂದ್ರೆ ತಂದೆದು ಮೊದಲನೇ ಸಂಸ್ಕಾರ ಯಾಕೆ ಅಂತಂದ್ರೆ, ದಿನ ಅಪ್ಪ ಮಾಡ್ತಿದ್ದೇನು ಅಂತಂದ್ರೆ, ಅವರು ದಿನ ಒಂದು ಸ್ಕೂಲ್ಗೆ ಹೋಗ್ಲಿಕ್ಕೆ ಮುಂಚೆ ಒಂದು 15 ನಿಮಿಷ ಆಗಲಿ ಒಬ್ಬರದ್ದು ಯಾರ್ದಾರು ಒಂಚೂರು ಸಂಗೀತ ನಮ್ಮಲ್ಲಿ ಡಿಸ್ಕ್ಸ್ ಎಲ್ಲ ಇತ್ತು, ಕೇಳಿಬಿಟ್ಟೆ ನಾವು ಸ್ಕೂಲ್ಗೆ ಹೋಗ್ಬೇಕು. ದಟ್ ವಾಸ್ ದ ಕಂಡೀಷನ್. ಸೊ ಆ ಕೇಳುವ ಸಂಸ್ಕಾರವನ್ನು ನಮ್ಮ ತಂದೆ ಚೆನ್ನಾಗಿ ಹಾಕಿದ್ರು. ಸೊ ಹಾಗಾಗಿ ಕೇಳಿ 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 ಹೇಳ್ತಾರೆ, ಇದು 50% ಇದು ಶ್ರವಣವಿದ್ಯೆ ಅಂತ, ತುಂಬ ಕೇಳಬೇಕು ಸಂಗೀತ. ಸೊ ಹಾಗಾಗಿ ಅದಕ್ಕೆ ಆಮೇಲೆ ದಂಡಾಪುರ ಸರ್ ಹತ್ರ ಪ್ರಾರಂಭಿಕ ಸ್ವರಗೀತ ಲಕ್ಷಣ ಗೀತದೆಲ್ಲ ಶುರು ಆಯಿತು. ಕೆಲವು ವರ್ಷ ಆದಮೇಲೆ ಚಂದ್ರಶೇಖರ್ ಪುರಾಣಿಕ್ ಮಠ ಸರ್ ಅವ್ರ ಹತ್ರ ಖ್ಯಾಲ್ ಗಾಯನ ಅಭ್ಯಾಸ ಶುರು ಮಾಡಿದೆ. ಈ ನಡುವೆ ದೇವ್ರನಾಮ ಹೇಳ್ಕೊಡ್ಲಿಕ್ಕೆ ಒಬ್ಬರು ದಾಸರು ಅಂತ, ಕಟಗೇರಿ ದಾಸರು ಅಂತ ಇದ್ದಾರೆ, 86 ವರ್ಷ ಅವರಿಗೆ, ಧಾರವಾಡದಲ್ಲಿದ್ದಾರೆ, ಅವ್ರು ಬರೋರು.
ಎಲ್ಲ ಮುಗಿಸಿ ಕ್ಲಾಸ್ ಮುಗಿಸಿ ಲಾಸ್ಟಿಗೆ ಬರೋರು ನನಗೆ ಬೋರ್ ಆಗ್ತಾ ಇರೋದು. ಆಮೇಲೆ ಈಗ ಬಂದ್ರೆ ಅಂತ ಕೇಳಿದೆ. ಹೂನು ವಾ ಎಲ್ಲ ಕ್ಲಾಸ್ ಮುಗಿಸಿ ಈಗ ಬಂದೆ, ಇವತ್ತು ಹೇಳ್ಸ್ಕೊ ಇವತ್ತು ಹೇಳ್ಸ್ಕೊಬೇಕೇನ್ರಿ ಅಂತ ಕೇಳಿದೆ. ಓನ್ಲಿ ಸಿಕ್ಸ್ ಲೈನ್ಸ್ ದಾಸರ ಪದ ಗೋಪಾಲ ದಾಸರ ಬರೆದು ಬರೀ ಆರು ಲೈನ್ ಅದ, ಸಿಕ್ಸ್ ಲೈನ್ಸ ಹೇಳ್ಕೊಡ್ರಿ ಅಂತ ಹೇಳಿ. ಸೊ ಹಂಗಾಗಿ ಕಲಿತೆ, ನಾನು ಕಲಿತೆ. ಆಮೇಲೆ ಪುರಾಣಿಕ್ ಮಠ ಸರ್ ಸಚ್ ಗ್ರೇಟ್ ಗುರು, ಅವರು ಸ್ವತಃ ನನ್ನನ್ನು ಕರ್ಕೊಂಡು ಬಸವರಾಜ್ ರಾಜ್ಗುರು ಅವ್ರ ಹತ್ರ ಕರ್ಕೊಂಡು ಹೋದರು. ಪದ್ಮಭೂಷಣ್ ರಾಜ್ಗುರುಗಳ ಹತ್ರ ಕರ್ಕೊಂಡು ಹೋಗಿ ಗುರುಗಳ ನಾನು ನನ್ನ ಒಂದು ಇದಕ್ಕೆ ಏನು ಕಲಿಸ್ಬೇಕು ಕಲ್ಸೀನಿ, ಇನ್ನು ಮುಂದೆ ನಮ್ಮ ಶಿಷ್ಯಳ ನಿಮ್ಮ ಇದಕ್ಕೆ ಬಿಡ್ತೇನೆ, ನೀವು ವಿದ್ಯಾ ಕೊಡ್ಬೇಕಾಗಿ ಯಾರು ಈ ಥರ ಯಾರು ಸಿಗ್ತಾರೆ ಗುರು. ಸೊ ಆ ವಿಚಾರದಲ್ಲಿ ನಾನು ತುಂಬ ಅದೃಷ್ಟವಂತೆ. ಸುಮಾರು 12 ವರ್ಷಗಳ ಕಾಲ ಪಂಡಿತ್ ಬಸವರಾಜ್ ರಾಜ್ಗುರುಗಳ ಹತ್ರ ಕಿನಾನ ಗ್ವಾಲಿಯರ್ಗಳನ್ನ ಅಭ್ಯಾಸ ಮಾಡಿದ ನಂತರ ಅವರು ಆಲ್ ಆಫ್ ಎ ಸಡನ್ ಅವ್ರನ್ನ ಕಳ್ಕೊಂಬಿಟ್ವಿ. ಅವಾಗಂಥರ ನಡುನೀರಿನಲ್ಲಿ ನಿಂತು ಬಿಟ್ಟ ಹಾಗೆ ಗುರು ದ ವ್ಯಾಕ್ಯೂಮ್ ಇತ್ತು. ಆವಾಗ ಗುರುವಿನ ಹುಡುಕಾಟ ಶುರುವಾಯಿತು. ಅಲ್ಲಿಗೆ ಗುರುವಿನ ಅರಿವು ಅಂತ ಅವ್ರು ಹೋದ ಮೇಲೆ ಏನು ಅಂತ ಗೊತ್ತಾಯ್ತು. ಅದರ್ವೈಸ್ ಓದು, ಬರೀ ಕೆಮಿಸ್ಟ್ರಿ ಮೇಜರ್, ಫಿಸಿಕ್ಸ್ ಮ್ಯಾಥ್ಸ್ ಮೈನರ್, ಗೋಲ್ಡ್ ಮೆಡಲ್ ತರಬೇಕು, ಹಂಗೆ ಹಿಂಗೆ ಬರೀ ಇದೇ ಇರೋದು ವಿಚಾರ. ಆದರೆ ಅವ್ರು ಹೋದ್ಮೇಲೆ ಸಂಗೀತದ ಒಂದು ಹುಡುಕಾಟ, ಗುರುವಿಗಾಗಿ ಹುಡುಕಾಟ ನಡೆದಾಗ ಸಿಕ್ಕವರು ಗಾನ ಸರಸ್ವತಿ ಕಿಶೋರಿ ಅಮೋಣ್ಕರ್ ಅವರು. ಸೊ ಕೊನೆಯವರೆಗೂ ಅವರು, ಇತ್ತೀಚೆಗಷ್ಟೇ ನಾವು ಕಳ್ಕೊಂಡ್ವಿ ಅವ್ರನ್ನ. ಅವ್ರ ಕಡೆಯ ಇದು ಇರುವವರೆಗೂ ಕೂಡ ಅವರ ಒಂದು ಶಿಷ್ಯತ್ವದಲ್ಲಿ ನಾವು ತುಂಬ ಅದೃಷ್ಟ ಇದ್ರೆ ಮಾತ್ರ ಬರುತ್ತೆ. ಸೊ ಹಿಂಗಾಗಿ ಗುರು ಬಹಳ ಮುಖ್ಯ. ಈಗಲೂ ಅವರನ್ನ ನೆನೆಸ್ಕೊಂಡಾಗ ನಿಮ್ಮ ಸ್ವರ ಗದ್ಗದ ಆಗುತ್ತೆ, ಕಣ್ಣಂಚಲ್ಲಿ ನೀರು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಗುರು ಶಿಷ್ಯರ ನಡುವಿನ ಆ ಒಂದು ಸಂಬಂಧ ಆಗ ಹೇಗಿತ್ತು ಅಂತ ಹೇಳಿ. ಇಲ್ಲ, ನಾನು ಆ ವಿಚಾರದಲ್ಲಿ ಬಹಳ ಅದೃಷ್ಟವಂತೆ ಅಂತ ಹೇಳಿದೆ ಈಗಷ್ಟೇ. ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅದು ವರ್ಣನೆ ಅದನ್ನು ಹಿಂಗಿದೆ ಹಂಗಿದೆ ಅಂತ. ಆದರೆ ಆ ಒಂದು ಇಟ್ ಈಸ್ ಅ ಕಾಸ್ಮಿಕ್ ಕನೆಕ್ಷನ್ ಒಂಥರ. ಗುರುವಿಗೆ ಶಿಷ್ಯನ ಮೇಲೆ ವಿಶ್ವಾಸ, ಪ್ರೀತಿ ಅಥವಾ ಅವನ ನಂಬಿಕೆ, ಅಥವಾ ದ ಸೇಮ್ ಥಿಂಗ್ ವಿತ್ ಭಕ್ತಿ ಅಲ್ವಾ, ಶಿಷ್ಯನಿಗೆ ಗುರುವಿನ ಮೇಲೆ ಸಂಪೂರ್ಣವಾದ ಸರೆಂಡರ್ ಇರಬೇಕು, ಆಮೇಲೆ ಭಕ್ತಿ ಇರಬೇಕು. ನನಗೆ ಎಷ್ಟೋ ಸರ್ತಿ ಅನಿಸೋದು, ತುಂಬ ಜನ ಅದನ್ನು ಅವ್ರ ಹತ್ರ ಕಲಿಯಕ್ಕೆ ಬಂದವರೆಲ್ಲ ಅಯ್ಯೋ ತುಂಬ ನಮಗೊಂಥರ ಕಾನ್ಫಿಡೆನ್ಸು ಬರಲ್ಲ, ಕಿಶೋರಿ ಅಮೋಣ್ಕರ್ ಅವ್ರ ಹಾಡು ಕೇಳಿದಾಗ ಅವ್ರು ಏನಾದ್ರು ಹಾಡು ಅಂತ ಹೇಳಿದಾಗ ನನಗೇನಾಗೋಯಿತು, ರಾಜಗುರುಗಳು ಹತ್ರ ನಾನು ಹೋಗುವಾಗ ಇನ್ನೂ ಚಿಕ್ಕವಳಲ್ಲ. ಸೊ ಏನಿದ್ರು ಏನಾದ್ರು ಅವ್ರು ಹೇಳಬೇಕಾದ್ರೆ ನಾನು ಏ ಗುರುಗಳು ನಿಮಗೆ ಬರ್ತಿಲ್ಲರಿ ನನಗೆ ಯಾಕೆ ಬರೋದಿಲ್ಲರಿ ಅದು ಪ್ರಶ್ನೆ ಮಾಡ್ತಾ ಇದ್ವಿ, ಅಜ್ಞಾನ ಪ್ರಶ್ನೆ ಮಾಡ್ತಾ ಇದ್ವಿ. ಆವಾಗ ಅವರು ಹೂನು ವಾ ಈಗಿನ ಕಣ್ಕೊಂಡು ಬಿಡಾಕತ್ತಿ, ಒಮ್ಮೆ ಬಾ ಅಂದ್ರೆ ಹೆಂಗೆ ಬರ್ಬೇಕು, ಅದು ಮಾಡ್ಕೊಂಡು ಹಾಡ್ಕೊಂತ ಹೋಗ್ಬೇಕು ಅಷ್ಟೇ. ಅಷ್ಟು ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ರಮಿಸಿ ಹೇಳ್ಕೊಡೋರು. ಆದರೆ ಇವ್ರ ಹತ್ರ ಹೋದ್ಮೇಲೆ ಆ ಪ್ರಬುದ್ಧವಾದ ಒಂದು ಅಂದರೆ ನಮಗೂ ಅಷ್ಟೊತ್ತಿಗೆ ವಿ ವೆರ್ ಗ್ರೋನ್ ಲೈಕ್, ಹಾಗಾಗಿ ಓ ಹೀಗಿರುತ್ತೆ, ಹೀಗೆ ಹಾಡಬೇಕು, ಹೀಗೆ ಸಾಧನೆಯ ಹಾದಿ ಹಿಂಗಿದೆ. ರಾಜಗುರುಗಳು ಯಾವಾಗಲೂ ಹೇಳ್ತಿದ್ರು, ನಂಗೆ ಅರ್ಥ ಆಗಿರಲಿಲ್ಲ. ಸೊ ದಿಸ್ ಇಸ್ ಇಟ್ ಅಂತ ಗೊತ್ತಾಯಿತು. ಆವಾಗ ಮತ್ತೆ ಫ್ರಮ್ ಸ್ಕ್ರ್ಯಾಚ್ ಶುರು ಮಾಡಿದ್ದಾಯಿತು. ಸ್ಕ್ರ್ಯಾಚ್ ಅಂದರೆ ಸರೆಗಮಪ ಸ್ವರ್ಗೀತೆ ಅಲ್ಲ, ಆ ಚಿಂತನೆ ಆ ವಿಚಾರಗಳೇನಿದೆಯಲ್ಲ ಫ್ರಮ್ ಝೀರೋ ಲೆವೆಲ್ ಶುರುವಾಯಿತು. ಸೊ ಅದರಿಂದ ಆ ಮುಗುರುವಿನ ಮಾರ್ಗದರ್ಶನ ಇತ್ತು. ಆಕೆ ನಮಗೇನು ಹೇಳ್ತಿದ್ರು ಹೇಳಿದ್ದೆ ಆವಾಗ ಅರ್ಥ ಆಗದೆ ಹೋದ್ರೂ ನಾನು ಅಲ್ಲಿಂದ ಮುಗಿಸಿ ಊರಿಗೆ ವಾಪಸ್ ಬಂದ ಮೇಲೆ ಅದರ ಪ್ರಚೀತಿ ಆಗ್ತಾಯಿತ್ತು. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಎದುರಿಗಿದ್ದಾಗ ನಮಗೆ ಏನೋ ಏನು ಅದೇ ರಾಗ ಭೂಪು, ಮೋಹನ ರಾಗ ಹಾಡ್ಲಿಕ್ಕೆ ಬರ್ತಿರ್ಲಿಲ್ಲ ನಮಗೆ. ಅಷ್ಟು ವರ್ಷದಿಂದ ಕಲ್ತಂಥ ರಾಗ ಭೂಪ್ ಹಾಡು ಅವ್ರ ಮುಂದೆ ಒಂದು ಆಲಾಪ್ ಮಾಡು ಅಂದರೆ ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ವಿ. ಅಂಥ ಒಂದು ದೊಡ್ಡ ಶಕ್ತಿ ಸಂಗೀತದ ಶಕ್ತಿ. ಬಟ್ ಅದೇ ವಾಪಸ್ ಬಂದ್ಮೇಲೆ ಅವ್ರು ಹೇಳಿದ್ದು ಒಂದೊಂದು, ಆಮೇಲೆ ನಮಗೇನು ಟೇಪ್ ಮಾಡ್ಕೊಳ್ಳೋದು, ರೆಕಾರ್ಡ್ ಮಾಡೋದು, ಬರ್ಕೊಳ್ಳೋದು, ಅದು ಯಾವುದು ಇವತ್ತುವರೆಗೂ ಅವ್ರು ಕಲಿಸೋವರೆಗೂ ನಾವು ಯಾವತ್ತೂ ಎನಿ ಗೆಜೆಟ್ ಮೇಲೆ ಡಿಪೆಂಡ್ ಆಗೋಕ್ಕೆ ಬಿಡಲಿಲ್ಲ, ಆಗಿಲ್ಲ. ನಾನು ಅದೇ ಹೇಳ್ತೀನಿ ನಮ್ಮ ಶಿಷ್ಯರಿಗೆ ಯಾರು ಕಲಿಯೋಕೆ ಬಂದರೆ ಅಥವಾ ಇವತ್ತಿನ ಮಕ್ಕಳಿಗೆ, ಡೋಂಟ್ ಡಿಪೆಂಡ್ ಆನ್ ಎನಿ ಸೋರ್ಸ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಸೋರ್ಸ್. ಕರೆಕ್ಟ್. ಇಲ್ಲಿ ಪ್ರಿಂಟ್ ಆದಮೇಲೆ ಎಲ್ಲೂ ಹೋಗಲ್ಲ ಅದು ಅಂತ. ಕಾಲ ಬದಲಾಗಿದೆ, ಬಟ್ ಬದಲಾಗಿದೆ, ಬಟ್ ಡಿಪೆಂಡ್ ನನ್ಗೆ ಫ್ರಾಂಕ್ಲಿ ಡಿಪೆಂಡ್ ಆಗ್ಬಿಟ್ರೆ ಏನಾಗುತ್ತೆ, ಡಿಪೆಂಡೆನ್ಸ್ ಆಗ್ಬಿಡುತ್ತೆ.
ಇಂಡಿವಿಜುವಲ್ ಕೃಷಿ ಕಮ್ಮಿ ಆಗುತ್ತೆ. ನೀವು ಸಂಗೀತ ಗುರು ಶಿಷ್ಯರ ಮಧ್ಯ ಸಂಬಂಧದ ಬಗ್ಗೆ ಹೇಳ್ತಾ ಹೇಳ್ತಾ ಭಕ್ತಿ ಅನ್ನೋ ಪದ ಯೂಸ್ ಮಾಡಿದ್ರಿ. ಆ ಭಕ್ತಿ ಅನ್ನೋದು ಸಂಗೀತದ ರಂಗದಲ್ಲಿ ವಿಶೇಷವಾಗಿ ಗುರುಗಳ ಮೇಲೆ ಜಾಸ್ತಿ ಇರುತ್ತೆ ಮತ್ತೆ ಇರಬೇಕು ಕೂಡ. ಅಂದ್ರೆ ಮಾತ್ರ ನೀವು ಸಂಪೂರ್ಣವಾಗಿ ಅದನ್ನ ಗ್ರಹಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ, ಒಬ್ಬ ಸಂಪೂರ್ಣವಾದಂತಹ ಒಬ್ಬ ಸಂಗೀತಗಾರ್ತಿಯಾಗಿ ಹೊರಹೊಮ್ಮಕ್ ಸಾಧ್ಯ ಆಗುತ್ತೆ ಅಂತ. ಇಷ್ಟು ಗುರುಗಳ ಹತ್ರ ನೀವು ಚಿಕ್ಕ 4 ವರ್ಷದಿಂದ ಅಪ್ಪನ ಹತ್ರ ಟ್ರೈನ್ ಆದ್ಮೇಲೆ ನಂತರ ನೀವು ಶೇಷಗಿರಿಯವರ ಹತ್ರ ಇರಬಹುದು, ಚಂದ್ರಶೇಖರ ಗುರುಗಳಾಗಿ ಪುರಾಣಿಕ ಮಠವರಾಗಿರಬಹುದು, ನಂತರ ನೀವು ಬಸವರಾಜ್ ರಾಜಗುರು ಅವರಾಯ್ತು, ಕಿಶೋರಿ ಅಮ್ಮೋಳ್ಕರ್ ಆಯ್ತು, ಇವರೆಲ್ಲರನ್ನು ಕೂಡ ಒಂದು ಸಾಲಲ್ಲಿ ನೋಡುವಾಗ ಅವರಲ್ಲಿ ಇದ್ದಂಥ ಒಂದು ಕಾಮನ್ ಒಂದು ವಿಷಯ ಏನು ಅಂತ ಅನಿಸುತ್ತೆ ನಿಮಗೆ ಗುರುಗಳಲ್ಲಿ? ಅವರು ಆಗಿನ ಸ್ಟಾಲ್ವರ್ಡ್ಸ್ ಎಲ್ಲ ಏನಿದ್ರಲ್ಲ ಅವ್ರಿಗೆ ಬೇರೆ ಏನು ವಿಚಾರಗಳು ಇರಲೇ ಇಲ್ಲ. ಸಂಗೀತ ರಾಗಗಳು ರಾಗರಾಗಿಣಿ, ಒಂದು ರಾಗ ಹೇಗೆ ಸಂಚಾರ ಆಗುತ್ತೆ, ಯಾಕೆ ಹಿಂಗಾಗುತ್ತೆ, ಹೆಂಗಾಯಿತು, ಎಷ್ಟರ ಮಟ್ಟಕ್ಕಾಯಿತು, ಯಾವ ಮಟ್ಟಕ್ಕೆ ಅದು ಮತ್ತೊಂದು ರಾಗದ ರೂಪ ಪಡ್ಕೊಳ್ತು, ರಾಗರಾಗಿಣಿ ಅಂದರೆ ಒಂದಕ್ಕೊಂದು ವೆರಿ ಕೆಲವೊಂದು ಘರ ನಮ್ಮಲ್ಲಿ ಥಾಟ್ ಪದ್ಧತಿ ಅಂತ ಇದೆ, ಹತ್ತೇ ರಾಗ ಇರೋದು ನಮ್ಮ ಲೆಕ್ಕಕ್ಕೆ ಹಿಂದೂಸ್ತಾನಿಯಲ್ಲಿ. ಆ 10 ಮೇನ್ ರಾಗ ಜನಕ ರಾಗಗಳಿಂದ ಈ ಸಾಕಷ್ಟು ರಾಗಿಣಿಗಳು ಹುಟ್ಕೊಳ್ತವೆ. ಸೊ ಅವಾಗ ಏನಾಗುತ್ತೆ, ಒಂದು ಥಾಟ್ಗೆ ರಾಗ್ಸ್ ವಿಚ್ ಬಿಲಾಂಗ್ ಟು ಒನ್ ಪರ್ಟಿಕ್ಯುಲರ್ ಥಾಟ್ ಅವು ಒಂದಕ್ಕೊಂದು ತುಂಬ ಹತ್ರ ಸುಳಿದಾಡ್ತಾ ಇರ್ತವೆ. ಸೊ ಒಂದು ರಾಗದಿಂದ ಮತ್ತೊಂದು ಸೆಪ್ರೇಟ್ ಹೇಗೆ ಮಾಡಬೇಕು, ಆ ವಿಚಾರಗಳನ್ನು ಅದ್ಭುತವಾದ ರೀತಿಯಲ್ಲಿ ಅವರೆಲ್ಲ ಮಾಡಿದರು. ಹಾಗಾಗಿ ಅವರು ಪದ್ಮಭೂಷಣ್ ಭೀಮಸೇನ್ ಜೋಶಿ ಕರ್ನಾಟಕ ರತ್ನ ಭಾರತ ರತ್ನ ಭೀಮಸೇನ್ ಜೋಶಿಯವರಾಗಿರ್ಬೋದು, ಗಂಗೂಬಾಯಿಜಿ ಅವರಿರ್ಬೋದು, ನಮ್ಮ ಗುರುಗಳು ಕಿಶೋರಿ ತಾಯಿ ರಾಜಗುರುಗಳು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕುಮಾರ್ಗಂಧ ಇವರೆಲ್ಲ ಬರೀ ಸುಮ್ಮನೆ ಹೆಸರಾಗಲಿಲ್ಲ ಅವ್ರಿಗೆ. ಆಮೇಲೆ ಅವ್ರಿಗೇನು ನಾನೇ ನೋಡಿದ್ನ, ನಾ ಅಲ್ಲ ಅವ್ರ ಮನೆಯಲ್ಲೇ ಇದ್ದೆ. 93 to 98 ಕಿಶೋರಿ ಅಮೋಣ್ಕರ್ ಅವ್ರ ಮನೆಯಲ್ಲೇ ಇದ್ದೆ ನಾನು ಬೆಂಗಳೂರಿಗೆ ಬರಲಿಕ್ಕೆ ಮುಂಚೆ. ಅವರ ದಿನಚರಿ, ಅವರ ಒಂದು ದೈನಂದಿನ ಚಟುವಟಿಕೆ, ಅವ್ರು ಬೇರೆ ಏನೇ ಮಾಡಿದ್ರು ಆ ಮನೆಯಲ್ಲಿ ಕಾನ್ಸ್ಟೆಂಟ್ಲಿ ಒಂದು ತಂಬೂರಿಯ ಒಂದು ನಾದ ವಾತಾವರಣ ಕೇಳಿಸೋದು, ವೈಬ್ರೇಷನ್ಸ್ ನಾವು ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಆ ಅಧ್ಯಾತ್ಮ ಅಂತ ನಾವು ಕಂಡುಕೊಂಡಿದ್ದು ಅಲ್ಲಿ. ಯಾಕೆಂದರೆ ಅಷ್ಟು ಸಾಧನೆ ಅವರ ಮನೆಯಲ್ಲಿ ಮಾಡಿದ್ದಾರೆ. ಅಂದ್ರೆ ಸಂಗೀತವೇ ಅವ್ರ ಉಸಿರಾಗಿತ್ತು ಅಂತ ಹೇಳ್ತಿದ್ರೆ ಅವ್ರು ಬರೀ ಹಂಗೆ ಹೆಸರಾಗ್ಲಿಲ್ಲ, ಉಸಿರಾಗಿತ್ತು ಅನ್ನೋದಕ್ಕಿಂತ ಅದ್ ಬಿಟ್ಟು ಬೇರೆ ಏನು ತೋಚಲಿಲ್ಲ ಅವ್ರಿಗೆ, ಏನು ಇಲ್ಲ. ಅದೇ ಉಸಿರಾಗಿದ್ದಕ್ಕೇನೆ ಸುಮ್ಮನೆ ನನಗೆ ಇಲ್ಲಿ ಪ್ರೋಗ್ರಾಮ್ ಬಂದಿದೆ, ಆ ರಾಗ ಹಾಡಬೇಕು, ಈ ರಾಗ ಪ್ರಾಕ್ಟೀಸ್, ಟೆಕ್ನಿಕಾಲಿಟಿ ಇಲ್ಲ. ಅವ್ರು ಎಷ್ಟೋ ಸರ್ತಿ ರಾತ್ರಿ ತುಂಬ ಲೇಟಾಗಿ ಮಲಗೋರು, ನಾವು ಅವ್ರ ಜೊತೆ ಕೂರ್ತಾ ಇದ್ವಿ. ಅಂದ್ರೆ ಅಲ್ಲಿದ್ದಿದ್ದು ನಾನೊಬ್ಬಳೆ, ಬೇರೆಯವರೆಲ್ಲ ಬಂದು ಹೋಗಿ ಮಾಡ್ತಾ ಇದ್ರೆ, ಯಾಕಂದ್ರೆ ಲೋಕಲ್ ಲೈಟ್ಸ್ ಇದ್ರು, ನಾನು ದೂರ ಧಾರವಾಡದಿಂದ ಹೋಗಿದ್ನಲ್ಲ ಅವಾಗ. ಅವಾಗ ಅವರು 1:15 to 2:15 ರಾತ್ರಿ 3 ಗಂಟೆ ಸಡನ್ ಆಗಿ ಏನಾದ್ರು ವಿಚಾರ ಬರೋದು, ನೀವು ನಿನ್ ಬುಕ್ ಕೊಡು, ನಿನ್ ಪೆನ್ ಕೊಡು ಅಂತ ಕೇಳೋರು. ನೋಟ್ ಮಾಡಿಡ, ಅವರೇ ಬರೆದು ನೋಟ್ ಮಾಡಿಡ್ತಾ ಇದ್ರು ಸಡನ್ ಆಗಿ ಹೇಳೋರು. ಸೊ ಈ ಥರ ಎಲ್ಲ ಆಮೇಲೆ ಅವರಿಗೆ ಸ್ವಲ್ಪ ಅಕಸ್ಮಾತ್ ಹುಷಾರಿಲ್ಲದೆ ಇದ್ದಾಗೂ ಕೂಡ ಕೆಲವು ವಿಚಾರಗಳನ್ನ ಅವರು ಒಂಥರ ಟ್ರಾನ್ಸಲ್ಲಿ ಮಾತಾಡ್ತಾ ಇದ್ರು. ತಿರ್ಗಾ ವಾಪಸ್ ಬಂದಮೇಲೆ ಅವ್ರಿಗೇನು ಜ್ಞಾಪಕ ಅವರಿಗೆ ಮಾತಾಡಿದ್ದು ಇದ್ರೂ ಇರ್ತಿತ್ತು, ಇರ್ದೇನೂ ಇರ್ಬೋದಾಗಿತ್ತು. ಬಟ್ ಆ ಒಂದು ಅವರ ಒಂದು ಏನು ಹೇಳ್ತಾರೆ, ಈ ಸೂರ್ಯನ ಹತ್ರ ಸೂರ್ಯನ ಬೆಳಕನ್ನು ನಾವು ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಾಗಿ ನಾವು ಅದನ್ನು ಅನುಭವಕ್ಕೆ ನಾವು ತಗೊಳ್ತೀವಿ. ಬಟ್ ಸೂರ್ಯನ ಹತ್ರ ಹೋಗೋಕ್ಕಾಗಲ್ಲ, ಯು ಕಾಂಟ್ ಅಪ್ರೋಚ್ ಹಿಮ್, ಬೆಂಕಿ. ಇವರೆಲ್ಲ ಹಂಗೆ ಸರ್. ಕಿಶೋರಿ ಅಮ್ಮ ಅವರು ಯಾವಾಗಲೂ ಹಾಡ್ತಾ ಇದ್ದಂತಹ ಅಥವಾ ಅವರ ಒಂದು ಫೇವ್ರೇಟ್ ಆದಂತಹ ನಿಮಗೆ ಬಹಳ ಇಷ್ಟವಾದಂತಹ ಒಂದು ಯಾವುದಾದ್ರು? ಓ, ಅವರು ಕ್ಲಾಸ್ ರಾಗಗಳ ಜೊತೆಗೆ ಅವರು ಮರಾಠಿ ಅಭಂಗ್ ಚೆನ್ನಾಗಿ ಹಾಡೋರು, ಕೆಲವು ಮೀರಾ ಭಜನ್ಸ್ ಹಾಡೋರು. ಅದರಲ್ಲಿ ಅವ್ರ ಫೇವ್ರೇಟು ಸುಮಾರು ಬಾಕಿ
ಕುಟ ಮಾತ್ಯಾ ತಿಲಕ ಬಿರಾಜಾ ಕುಂಡಲ ಅಲಕಾಕಾರಿ ಜೇಮಾರೋ ಪ್ರಣಾಮ ಇದು ಆಮೇಲೆ बोलावा विठ्ठल पाहवा विठ्ठल बोलावा विठ्ठल पाहवा विठ्ठल करावा विठ्ठल जीव भाव करावा विठ्ठल जीव भाव बोलावा विठ्ठल पाहवा विठ्ठल करावा विठ्ठल ಬೋಲಾವಾ ವಿಠಲ ನೋಡಿ ರಾಗ ಇದರಲ್ಲಿ ಎರಡು ಥಾಟ್ ವಿಭಾಸ್ ಒಂದು ಮಾರ್ವ ಥಾಟ್ ವಿಭಾಸ್ ಇನ್ನೊಂದು ಭೈರವ್ ಥಾಟ್ ವಿಭಾಸ್ ಅವು ಎರಡರ ಬ್ಲೆಂಡ್ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡೋರು ಜೊತೆಗೆ ತೋಡಿ ತೊಗೊಂಡು ಬರೋರು ಕಡೆಗೆ ಭೈರವ ಪ್ರಕಾರದಲ್ಲಿ ಎಂಡ್ ಮಾಡೋರು ಅಂದರೆ ಅದು ಎಷ್ಟು ಅದರ ವ್ಯಾಪ್ತಿ ನೋಡಿ ಸಗ ಗ ಪ ಧ ಪ ಗ ರೇ ಗ ರೇ ಸ ಇದೊಂದು ವಿಭಾಸ ಸಾರೆ ಗ ಪ ಧ ಪ ಗ ರೇ ಸಾರೆ ಗ ಗ ಮ ದ ಮ ರೇ ಗ ರೇ ಗ ಮ ಗ ರೇ ಸ ಇದು ತೋಡಿ ಬೋಲಾವಾ ವಿಠಲ ಪಾಹವಾ ವಿಠಲ ಬೋಲಾವಾ ವಿಠಲ ಪಾಹವಾ ವಿಠಲ ಕರಾವಾ ವಿಠಲ ಕಾಮಣೆ ದೇಹ ಭರಿಲಾ ವಿಠಲ ತು ಕಾಮಣೆ ದೇಹ ಭರಿಲಾ ವಿಠಲ ಕಾಮ ಕ್ರೋಧ ಕೇಳೇರಿತೆ ಘರ ಕಾಮ ಕ್ರೋಧ ಕೇಳೇರಿತೆ ಘರ ಬೋಲಾವಾ ವಿಠಲ ಪಾವಾ ವಿಠಲ ಮತ್ತೆ ವಾಪಸ್ ಇದು ಅವ್ರಗಳನ್ನೇ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಬಹುಶಃ ನಿಮಗೆ ಹಿಂದೂಸ್ತಾನಿ ಸಂಗೀತ ಅನ್ನೋದು ಬೈ ಡಿಫಾಲ್ಟ್ ಅಂತ ಅನ್ಸುತ್ತೆ ಅಂದ್ರೆ ಬೇರೆ ಸೆಲೆಕ್ಷನ್ನೇ ಇಲ್ಲ ಆ ಭಾಗದಲ್ಲಿ ನೀವು ಹುಟ್ಟಿರೋದ್ರಿಂದ ಅಥವಾ ಅಲ್ಲಿಂದ ತಾಲೀಮ್ ಇರೋದ್ರಿಂದ ಅಲ್ವಾ ಸೊ ಒಂದು ಡಿಫಾಲ್ಟ್ ಹಿಂದೂಸ್ತಾನಿ ಇದಕ್ಕೇನೆ ಒಕ್ಕೊಳ್ತಾ ಹೋದ್ರಿ ಕರ್ನಾಟಕ ಎಂತ ಒಂದು ರಾಜ್ಯ ಅಂದ್ರೆ ಎರಡು ಸ್ಟೈಲ್ಸ್ ಆಫ್ ಮ್ಯೂಸಿಕ್ ದಿಸ್ ಇಸ್ ದಿ ಓನ್ಲಿ ಸ್ಟೇಟ್ ಪ್ರಾಬಬ್ಲಿ ವೇರ್ ಹಿಂದೂಸ್ತಾನಿ ಶೈಲಿ ಅಂದ್ರೆ ಉತ್ತರಾದಿ ದಕ್ಷಿಣ ದಕ್ಷಿಣಾದಿ ಎರಡು ಶೈಲಿಯಲ್ಲಿ ಮೇರು ಪ್ರತಿಭೆಗಳಾಗಲಿ ಮೇರು ಗಾಯಕರಾಗಲಿ ಇದ್ದಾರೆ ಸೊ ನೋಡಿ ಎಲ್ಲರೂ ನಮ್ಮ ರಾಜಗುರುಗಳು ಭೀಮಸೇನ್ ಜೋಶಿ ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಅವರು ಎಲ್ಲ ಕರ್ನಾಟಕದವರೆ ನಿಜ ಅಲ್ಲಿಂದ ನಿಮ್ಮ ಎಜುಕೇಶನ್ ಮೇಲೆ ಯಾವುದೇ ರೀತಿ ಹೆಚ್ಚು ಲಾಸ್ಟ್ ಮೇಜರ್ ಕೆಮಿಸ್ಟ್ರಿ ನಾನು ಎಮ್ ಎಸ್ ಸಿ ಮಾಡ್ತಾ ಇದ್ದೆ ಎಮ್ ಎಸ್ ಸಿ ಫೈನಲ್ ಇಯರ್ ಅಲ್ಲಿ ಇದ್ದೆ ಫಿಸಿಕಲ್ ಕೆಮಿಸ್ಟ್ರಿ ಫೈನಲ್ ಇಯರ್ ಅಲ್ಲಿ ಇದ್ದಾಗ ನಂಗೆ ಸಿಕ್ಕರು ಕಿಶೋರಿ ಅಮೋಂಡ್ಕರ್ ಬಾ ಅಂದ್ರು ಮಾರ್ಚ್ ತಿಂಗಳಲ್ಲಿ ಹೊರಟ್ಬಿಟ್ಟೆ ಮೇನಲ್ಲಿ ಎಕ್ಸಾಮ್ ಇತ್ತು ಬರಲಿಲ್ಲ ನಮ್ಮಮ್ಮನಿಗೆ ಇವತ್ತು ಬೇಜಾರಿದೆ ಮಾಡಿ ಹೋಗ್ಬೇಕಿತ್ತು ಅಂದರೆ ಗುರು ಬಾ ಅಂದ್ ಗುರು ಸಿಕ್ಕಿದ್ರು ಕೋಲ್ಹಾಪುರದಲ್ಲಿ ಸಿಕ್ಕಿದ್ರು ನನಗೆ ಅವರು ಕೋಲ್ಹಾಪುರ ಮಹಾಲಕ್ಷ್ಮಿ ಸನ್ನಿಧಾನ ದರ್ಶನ ಮಾಡಿದ್ಮೇಲೆ ಬಂದು ಅಲ್ಲಿ ಇದನ್ನು ಇದು ಕಟ್ಬಿಟ್ರು ನನಗೆ ನೀನು ನನ್ನ ಶಿಷ್ಯ ಇವತ್ತಿಂದ ಬಾ ನಡಿ ಅಂತ ಗುರು ತನ್ನ ಶಿಷ್ಯನ ಆಯ್ಕೆ ಮಾಡ್ಕೊಳ್ಳೋದು ಅಲ್ವಾ ಇಲ್ಲ ನಮಗೆ ಕೇಳಕ್ಕೆ ಒಂಥರ ಇದು ಅಲ್ಲ ಅಂದರೆ ಸಿಕ್ಕಿದ್ರು ಯಾವಾಗಲೂ ಕಿಶೋರಿ ಅಮೋಂಡ್ಕರ್ ಬಗ್ಗೆ ನಾವು ಕೇಳಿದ್ದೇನು ಅಂತಂದರೆ ಸ್ವಲ್ಪ ಡಿಫಿಕಲ್ಟ್ ಟು ಅಪ್ರೋಚ್ ಅಂತ ಬೇರೆ ಸಂಗೀತಗಾರರು ಥರ ಅವರು ಅಲ್ಲ ಸ್ವಲ್ಪ ಆದರೆ ಅಂಥ ಒಂದು ವ್ಯಕ್ತಿತ್ವ ನಾನು ನನ್ನ ಜೀವನದಲ್ಲಿ ನೋಡಲೇ ಇಲ್ಲ ಇಸ್ ದ ಮೋಸ್ಟ್ ಗ್ರೇಟ್ ಐ ಮೀನ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಆ್ಯಂಡ್ ಗ್ರೇಟ್ ಪರ್ಸ್ನಾಲಿಟಿ ವೆರಿ ಎಸ್ಥೆಟಿಕಲಿ ವೆರಿ ವೆರಿ ಡೀಪ್ ಪರ್ಸ್ನಾಲಿಟಿ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ಟಫ್ ಆಗಿ ಇದಂತ ಡಿಸಿಪ್ಲಿನ್ ಡಿಸಿಪ್ಲಿನ್ ಅದು ಮಾತ್ರ ಒಂದು ತರಕಾರಿ ಹೆಚ್ಚೋದನ್ನು ನಂಗೆ ಹೇಳ್ಕೊಟ್ಟಿದೆ ಅಲ್ಲ ಅವ್ರ ಮನೇಲಿದ್ದಾಗ ತರಕಾರಿ ಹೆಚ್ಚೋದು ಒಂದೊಂದು ನಾವು ಗಡ್ಬಡಿಗೇನು ಮಾಡ್ತೀವಿ ಟಕ್ 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 ಅಂತ ಯಾವ್ದೊಂದು ಹೆಚ್ಚು ಒಂದು ದೊಡ್ಡದು ಒಂದು ಚಿಕ್ಕದು ಒಂದೇ ತರ ಹೆಂಗೆ ಸಂಗೀತದ ರೀತಿನೇ ಅಂದ್ರೆ ಎಷ್ಟು ಅವರು ಸಿಸ್ಟಮ್ಯಾಟಿಕ್ ಆಗಿದ್ರು ಅಂತ ಪ್ರತಿಯೊಂದರಲ್ಲೂ ಸಂಗೀತ ಇವಾಗ ಸಂಗೀತ ಅಂದ ತಕ್ಷಣ ಧಾರವಾಡ ನೆನಪಾಗೋದು ಜಾಸ್ತಿ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಅದರದೇ ಆದಂಥ ವಿಶಿಷ್ಟತೆಯನ್ನು ಹೊಂದಿದೆ ಧಾರವಾಡ ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿತು ಅಂತ ಯಾಕಂದರೆ ಮನ್ಸೂರ್ ಅವರು ಇರಬಹುದು ನಮ್ಮ ಜೋ
ಜೋಶಿಯವರಿರಬಹುದು ಅಥವಾ ರಾಜಗುರು ಅವರಿರಬಹುದು ಇವರೆಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಅದ್ಭುತವಾದಂತಹ ಆಸ್ತಿಗಳು ಸಂಗೀತ ಕ್ಷೇತ್ರ ಕೊಡುಗೆಗಳು ನೀವು ಕಲ್ಲು ಸಂಗೀತಗಾರರ ಮನೆ ಮೇಲೆ ಅಷ್ಟೇ ಹೋಗಿದ್ರೆ ಕವಿಗಳ ಮನೆ ಮೇಲೆ ವೇಂದ್ರ ಅರ್ಜ ಇದ್ರಲ್ಲ ವೇಂದ್ರ ಅರ್ಜ ಮೈ ಗಾಡ್ ಅದೊಂದು ಅದ್ಭುತವಾದ ಒಂದು ನೆನಪು ನನಗೆ ನಿಮಗೆ ಹೇಗೆ ಪ್ರಭಾವ ಬೀರ್ತು ಅಂತೀರಾ ಧಾರವಾಡವನ್ನು ಇವತ್ತಿಗೂ ಕೂಡ ನೀವು ಯಾವ ರೀತಿ ನೋಡ್ತೀರಾ ಸಂಗೀತ ಆಕ್ಚುಲಿ ಹೇಳಬೇಕಂದ್ರೆ ಧಾರವಾಡ ಪೇಡಾ ಬಹಳ ಎಲ್ಲರಿಗೂ ಧಾರವಾಡ ಓ ಧಾರವಾಡ ಅಂದ ತಕ್ಷಣ ಧಾರವಾಡ ಪೇಡ ಪೇಡ ತಿನ್ನಿಸ್ತಿದೆ ಎಲ್ಲರಿಗೂ ನಾನು ತಿಂತಿರ್ಲಿಲ್ಲ ಪೇಡ ಧಾರವಾಡ ಪೇಡ ಯಾರಿಗೂ ನಮ್ಮ ತಂದೆದ ಅದು ಪದ್ಧತಿ ಯಾರಿಗೆ ಎಲ್ಲೇ ಭೇಟಿ ಮಾಡ್ಲಿಕ್ಕೆ ಎಲ್ಲೇ ಹೋದ್ರೂ ಧಾರವಾಡ ಪೇಡ ತಗೊಂಡು ಹೋಗೋದು ಅವರಿಗೆ ಏನೋ ಒಂದು ಖುಷಿ ಹೌದು ಹೌದು ಹಾಗೆ ಅದು ಕಂಟಿನ್ಯೂ ಆಗಿದೆ ನಾನು ಸ್ವಲ್ಪ ಹಂಗೇ ಇದೀನಿ ಎಲ್ಲೇ ಹೋದ್ರೂ ಇವತ್ತಿಗೂ ಸಹಿತ ಎಲ್ಲೇ ಹೋದ್ರೂ ತುಂಬಾ ದಿವಸ ಆದ್ಮೇಲೆ ಯಾರನ್ನಾರು ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಧಾರವಾಡಕ್ಕೆ ಹೋಗಿದ್ರೆ ಒಂದಿಷ್ಟು ಪೇಡೆ ತಗೊಂಡ್ಬಂದಿರ್ತೇನೆ ಅಂದ್ರೆ ಒಂದು ಮಣ್ಣಿನ ಸೊಗಡಿನಲ್ಲೇ ನನಗನ್ನಿಸ್ತದೆ ಧಾರವಾಡ ಪೇಡ ಧಾರವಾಡದಲ್ಲೇನೆ ಇರ್ಬೇಕಿತ್ತು ಕರೆಕ್ಟ್ ಆಗಿದೆ ಅಂತ ಸೊ ಪೇಡ ಇರ್ಬೋದು ನನಗಿನ್ನು ಅಂದ್ರೆ ಇದು ಸಂಗೀತ ಬಿಟ್ಟು ಬೇರೆ ಮಾತಾಡ್ತೀನಿ ಅನ್ಕೋಬೇಡ್ರಿ ಕೆಲವೊಂದು ಜಾಗಗಳವ ಹೇಳ್ಬೇಕು ಹೇಳ್ಬೇಕು ಅದೆಲ್ಲವನ್ನ ಹೇಳ್ಬೇಕು ಮಿತ್ರ ಸಮಾಜ ಟೀ ಕ್ಲಬ್ ಅಂತ ಆಜಾದ್ ಪಾರ್ಕ್ ಇದ್ರಿ ಅಲ್ಲೇ ಇದು ಮಾಡ್ತಿದ್ರು ಗಿರ್ಮಿಟ್ಟು ಚುರ್ಮರಿ ಆ ಗಿರ್ಮಿಟ್ಟು ಆಮೇಲೆ ಮಿರ್ಚಿ ಬಜಿ ಕಂದ ಬಜಿ ಆಕ್ಚುಲಿ ಮಿರ್ಚಿ ಬಜಿ ಗುಲ್ಬರ್ಗ ಕಡೆ ಇವರು ಗಿರ್ಮಿಟ್ಟು ಕಂದ ಬಜಿ ಆಮೇಲೆ ನಮ್ಮ ಹೆಮ್ಮಾಡಿ ಕ್ಯಾಂಟೀನ್ ಕರ್ನಾಟಕ ಕಾಲೇಜ್ ಹೆಮ್ಮಾಡಿ ಕ್ಯಾಂಟೀನ್ ಬ್ರೆಡ್ ಬಟರ್ ಚಹಾ ಇವೆಲ್ಲ ಅನ್ಫರ್ಗೆಟಬಲ್ ಜಸ್ಟ್ ಕಾಂಟ್ ಫರ್ಗೆಟ್ ಕಾಂಟ್ ರೆಸಿಸ್ಟ್ ಹ್ಯಾವಿಂಗ್ ದೆಮ್ ಅಂತಾರೆ ಅಲ್ವಾ ಆ ರುಚಿ ನೀವು ಬೇರೆ ಕಡೆ ಎಲ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಓನ್ಲಿ ಇನ್ ಧಾರವಾಡ ಅಲ್ವಾ ತಮಾಷೆ ಏನ್ ಗೊತ್ತಾ ನೀವು ಒಬ್ಸರ್ವ್ ಮಾಡಿರ್ತೀರ ದೈನಂದಿನ ನಮ್ಮ ಚಟುವಟಿಕೆಗಳಲ್ಲಿ ಪಕ್ಕದ ಮನೆಯಲ್ಲಿ ಗೇಟ್ ಏನಾದ್ರು ಅಥವಾ ಬಾಗಿಲು ಏನಾದ್ರು ಇದಾದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಕಿಟಕಿ ವೈಬ್ರೇಟ್ ಆಗುತ್ತೆ ನೋಡಿ ಅಂದ್ರೆ ಎಲ್ಲ ಕಡೆ ಸಂಗೀತ ಮಿಳಿತವಾಗಿದೆ ಶಬ್ದ ಲಯ ಸಂಗೀತ ಇದೆಲ್ಲ ಪ್ರಕೃತಿಯಿಂದ ಬಂದಂತಹ ದೊಡ್ಡ ವರಗಳು ಸೊ ಹಾಗಾಗಿ ನನಗೆ ಯಾವತ್ತೂ ಒಂದು ನಂದು ದೈವದತ್ತವಾದ ಒಂದು ಕ್ವಾಲಿಟಿ ಏನು ಅಂದ್ರೆ ನನಗೆ ಇನ್ಹಿಬಿಷನ್ಸ್ ಇಲ್ಲ ಮಡಿವಂತಿಕೆ ಅಂದ್ರೆ ಡಿಸಿಪ್ಲಿನ್ ಇದೆ ಡೆಫಿನೆಟ್ಲಿ ಡಿಸಿಪ್ಲಿನ್ ಇದೆ ಒನ್ ಪಾಯಿಂಟ್ ಕಮ್ಸ್ ಐ ಡ್ರಾ ಅ ಲೈನ್ ಇದು ಇಷ್ಟು ಎಸ್ ಇದರಿಂದ ಹಿಂಗೆ ಹೋಗೋಂಗಿಲ್ಲ ಬಟ್ ನಂಗೆ ಮಡಿವಂತಿಕೆ ಇಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಇದು ಶ್ರೇಷ್ಠ ಇದು ಸ್ವಲ್ಪ ಅಷ್ಟು ಕಷ್ಟ ಅದಿಲ್ಲ ಸೊ ಈ ಮಡಿವಂತಿಕೆ ಇಲ್ಲದೆ ಹೋದ್ರೆ ಮನಸ್ಸನ್ನು ವಿಶಾಲವಾಗಿ ವಿಶಾಲವಾಗಿ ಮನಸ್ಸನ್ನ ದೊಡ್ಡದು ಮಾಡ್ಕೊಂಡು ನೀವು ಅದನ್ನ ನೋಡಿ ಎವ್ರಿಥಿಂಗ್ ಈಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಇಟ್ ಹ್ಯಾಸ್ ಮ್ಯೂಸಿಕ್ ಇನ್ ಸೊ ಹಾಗಾಗಿ ನಾ ಎಲ್ಲೂ ಕಲಿದೆ ಇದ್ರು ನನ್ನ ಗುರು ಕೊಟ್ಟಂತಹ ಒಂದು ಜ್ಞಾನ ಏನಿದೆಯಲ್ಲ ಗುರುಗಳು ನಿರಂತರವಾಗಿ ನೀಡ್ತಾ ಬಂದಂತಹ ಜ್ಞಾನ ನನಗೆ ಗೊತ್ತಿಲ್ಲದೇನೆ ಅದು ಅಲ್ಲಲ್ಲಲ್ಲಿ ಅದರದ ಪ್ರಯೋಗ ಆಗಿದೆ ಆದರೆ ಕೆಲವು ವ್ಯಕ್ತಿತ್ವಗಳು ಕೆಲವು ವ್ಯಕ್ತಿಗಳು ಕೆಲವು ಸಾಧಕರು ಆಯಾ ಪ್ರಕಾರದಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದವರು ಸಂಗೀತದ ಡಿಫ್ರೆಂಟ್ ಇದರಲ್ಲಿ ಫ್ಯಾಕಲ್ಟೀಸ್ ಅಂತ ಏನು ಹೇಳ್ತೀವಿ ಈಗ ನಾವು ಕೆಮಿಸ್ಟ್ರಿ ಕಲಿಯುವಾಗ ಯಾರೋ ಒಬ್ಬರು ಪ್ರೊಫೆಸರ್ದು ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ ಫಿಸಿಕ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರನ್ನ ನೆನಪು ಹೇಳ್ತೀವಿ ಅಥವಾ ಇಬ್ಬರನ್ನ ನೆನಪು ಹಾಗೆ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬೊಬ್ಬರು ಭೀಷ್ಮ ಅಂತ ಇರ್ತಾರೆ ನಮ್ಮ ಸುಗಮ ಸಂಗೀತದಲ್ಲಿ ಅಶ್ವತ್ ಅವರು ಇದ್ರಲ್ಲ ಹಾಗೆ ಸೊ ಅಶ್ವತ್ ಅವರು ರೆಕಾರ್ಡ್ ಮಾಡುವಾಗ ಅವರದೇ ಆದ ಒಂದು ವೈಖರಿ ಇತ್ತು ಸೊ ಹೆಂಗೆ ಹಾಡಬೇಕು ಅಂತ ಬಟ್ ಅದಕ್ಕಿಂತ ತುಂಬ ಮುಂಚೆ ವೆನ್ ಐ ವಾಸ್ ಅ ಚೈಲ್ಡ್ ಪ್ರಾಡಜಿ ನಾನು ಮೊದಲನೇ ಆಲ್ಬಮ್ ಆಗಿದ್ದು ನನಗೆ 13ನೇ ವಯಸ್ಸಿನಲ್ಲಿ ರೆಕಾರ್ಡ್ ಆಯಿತು ದಾಸಮಂಜರಿ ಅಂತ ಅವಾಗ ನಾನು ಹಾಡಿದ್ದು ಹಾಡಿದು ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಗಜವೇರಿ ಬಂದ ಜಗದಿತ ನಿಂದ ಅಜಪಿತ ರಾಮನ ಪದ ಜಸ್ಮರಿಸುತ್ತಲೇ ಬಂದಾನು ರಾಘವೇಂದ್ರ ಈ ಹಾಡನ್ನು ಹಾಡುವಾಗ ರೆಕಾರ್ಡ್ ಮಾಡುವಾಗ ನನಗೆ ಗಂಟಲು ತುಂಬ ಕೆಟ್ಟೋಗಿತ್ತು ಅಂದರೆ ಫಸ್ಟ್ ಊರಿಂದ ಊರಿಗೆ ಹೋದಾಗ ಆವಾಗ ನಮ್ಮ ಮನೆಯ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂತ ನಮ್ಮಪ್ಪ ಹೇಳಿದ್ರು ಫಸ್ಟ್ ಮೈಕ್ ಮುಂದೆ ನಿಂತು ಹಾಡಿದ್ದೆ ರಾಯರ ಒಂದು ಭಕ್ತಿಗೀತೆ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಲಿಕ್ಕೆ ಸಂಗೀತ ಕಂಪನಿ ಮಹೇಶ್ ಅವರು ಅದನ್ನು ಆ ಕೆಲಸವನ್ನು ಅಸೈನ್ ಮಾಡಿದ್ದು ಉಪೇಂದ್ರ ಕುಮಾರ್ ಸರ್ಗೆ ಸೊ ಅವರು ತುಂಬ ನನಗೆ ಗುರುವಿನ ಹಾಗೆ ಒಂದು ಮಾರ್ಗದರ್ಶನ ಅಂದರೆ ಲೈಟ್ ಮ್ಯೂಸಿಕ್ ಲೈಟ್ ಸಿಂಗಿಂಗ್ ಮೈಕ್ ಸಿಂಗಿಂಗ್ ಗೊತ್ತಿರಲಿಲ್ಲ ನನಗೆ ಈಗಲೂ ಅವರ ಮಿಸ್ಸಸ್ ಗೀತಾ ಆಂಟಿ ಅವ್ರು ಹೇಳ್ತಾರೆ ನಮ್ಮ ಹುಡುಗಿ ಮೈಕ್ ಮುಂದೆ ಬಂದು ನಿಂತು ಕಚೇರಿ ಮಾಡೋಳು ಅವ್ರು ಹೇಳ್ತಾರೆ ಏನಿಲ್ಲ
ಹಾಡು ಅಂದ ತಕ್ಷಣ ಆ ಶುರು ಮಾಡಿಬಿಡ್ತಾ ಇದ್ಲು ಆ ಸೂಕ್ಷ್ಮ ಗಿಷ್ಮ ಅವಳಿಗೆ ಗೊತ್ತೇ ಇರಲಿಲ್ಲ ಅಂತ ಪ್ರೀತಿಯಿಂದ ಹೇಳ್ತಾರೆ ಸೊ ಅದೆಲ್ಲ ನನಗೆ ಗೊತ್ತಿಲ್ಲದಂಗೆ ಆ ಆ ಒಂದು ಮೌಲ್ಡ್ ಏನಿದೆಯಲ್ಲ ಮೌಲ್ಡಿಂಗ್ ದಿ ವಾಯ್ಸ್ ಅಂಡ್ ಆ ಬ್ಲೆಂಡ್ ಅದೆಲ್ಲ ನನಗೆ ಅವರು ಕ್ಯಾಸೆಟ್ ಟು ಕ್ಯಾಸೆಟ್ ಆಲ್ಬಮ್ ಟು ಆಲ್ಬಮ್ ಹೇಳ್ಕೊಂಡು ಬಂದರು ಸೊ ಎಲ್ಲ ಮ್ಯೂಸಿಷಿಯನ್ಸ್ ಮಧ್ಯೆ ಅವರಿಂದ ನಾನು ತುಂಬ ಕಲಿತೆ ಉಪೇಂದ್ರ ಕುಮಾರ್ ಸರಿಂದ ಸೊ ಅವರೇ ನಂಗೆ ಫಿಲ್ಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಪ್ರೊಡಕ್ಷನಲ್ಲಿ ಹಾಡಿದೆ ಎಷ್ಟು ಸಾಯಿ ಪ್ರಕಾಶ್ ಅವ್ರ ಪ್ರೊಡಕ್ಷನ್ ಫಸ್ಟ್ ಹಾಡಿದ್ದು ಸೊ ಹಾಗಾಗಿ ಏನಾಯಿತು ಅಂತಂದರೆ ಇಟ್ ವಾಸ್ ಅ ಸ್ಲೋ ಟೇಕ್ ಆಫ್ ಎಲ್ಲಿ ನನಗೆ ಏನು ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ ಬಿಕಾಸ್ ನಂದು ಒಂದು ನನ್ನ ಸ್ಟ್ರಾಟಜಿ ಅಂತ ಈಗ ಹೇಳ್ತೀನಿ ನಾನು ಯಾವುದನ್ನೇ ಮ್ಯೂಸಿಕಲಿ ಏನೇ ಹೇಳಿದ್ರು ನಾನು ಟಕ್ಕಂತ ತಗೊಂಡು ಅಂದರೆ ಅದನ್ನು ಭಾಳ ಆನೆಸ್ಟಾಗಿ ಹಾಡೋ ಪ್ರಯತ್ನ ಮಾಡ್ತಾ ಅದು ಅದು ಗೊತ್ತಿಲ್ಲದೇನು ಮಾಡ್ತಾ ಇದ್ದೆ ಅಂದರೆ ಆನೆಸ್ಟಾಗಿ ಯಾರವ್ರು ಏನಾದ್ರು ಹೇಳ್ಕೊಟ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಈ ಲೈನ್ ಸ್ವಲ್ಪ ಹಿಂಗೆ ಅದು ಇವೆಲ್ಲ ಅಂತ ಇಲ್ಲ ಏನು ಹೇಳ್ಕೊಟ್ಟಿದ್ದನ್ನ ಐ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಸೊ ಹಾಗಾಗಿ ಆ ಗುಣ ಮೋಸ್ಟ್ಲಿ ಅದು ಭಗವಂತ ಕೊಟ್ಟಿದ್ದು ಸೊ ಇವತ್ತುವರೆಗೂ ಅದೇ ಕಾಯ್ತಾ ಇದೆ ಸೊ ಹಾಗಾಗಿ ಆ ಒಂದು ಟೇಕ್ ಆಫ್ ಅಂತ ನೀವು ಹೇಳ್ತಿರಲ್ಲ ಹಂಗೆ ಟೇಕ್ ಆಫ್ ವಾಸ್ ವೆರಿ ಸ್ಲೋ ಬಟ್ ಸ್ಟಡಿಯಾಗಿ ಬೆಳವಣಿಗೆ ಕಾಣ್ತಾ ಬಂತು ಮುಂದೆ ಅಶ್ವಥ್ ಅವರ ಪರಿಚಯ ಆಯಿತು ಆದರೆ ಅಶ್ವಥ್ ಅವರು ಮೊದಲು ಅಂದರೆ ಶ್ರಾವಣ ಬೇಂದ್ರೆ ಅವರ ಆಲ್ಬಮ್ ಟೈಮಿಗೆ ಫಸ್ಟ್ ಅರಂಗೇಟ್ರಮ್ ಅಶ್ವಥ್ ಅವ್ರ ಜೊತೆ ಅವರು ತುಂಬ ಶಿಸ್ತು ಅನ್ನೋಕ್ಕಿಂತ ಸ್ವಲ್ಪ ಕೋಪ ಜಾಸ್ತಿ ಇತ್ತು ಅವರಿಗೆ ಅವರು ಹಾಗೆ ಸುಲಭವಾಗಿ ಒಪ್ತಾ ಇರಲಿಲ್ಲ ಸಿನಿಮಾದಲ್ಲಿ ಹಾಡಿದ್ದೆ ಅವಾರ್ಡ್ ಬಂದಿತ್ತು ಎಲ್ಲ ಆಗಿತ್ತು ಏ ಇರ್ಬೋದ್ರಿ ನಮ್ಮ ಹಾಡುಗಳನ್ನ ಹಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅವರು ಆವಾಗ ಅಗೇನ್ ಸಂಗೀತ ಕಂಪ್ನಿ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಮಾಸ್ ರೆಕಾರ್ಡಿಂಗ್ ಕಂಪ್ನಿ ಬೇಂದ್ರೆಯವರ ಹಾಡನ್ನು ಸಂಗೀತ ಕಟ್ಟಿ ಉತ್ತರ ಕರ್ನಾಟಕದವರು ಹಾಡಬೇಕು ಅಂತ ಅದನ್ನು ಇಂಟ್ರೊಡ್ಯೂಸ್ ಆಗಬೇಕು ಸೊ ಅವರು ಸಾಂಗ್ಸ್ ಕಳಿಸ್ಕೊಟ್ಟಿದ್ರು ನಾವು ಸ್ಟುಡಿಯೋಗೆ ಹೋದ್ವಿ ಸ್ಟುಡಿಯೋಗೆ ಹೋದಾಗ ಸಿಟ್ಟಿನಲ್ಲೇ ಇದ್ದರು ಅಶ್ವಥ್ ಅವರು ಆಮೇಲೆ ನಮ್ಮ ತಂದೆಯವರು ಭಾಳ ಚಂದವರಿ ಸರ್ ಹಾಡು ಅಂತ ನನ್ನ ಹಾಡು ಚೆನ್ನಾಗೇ ಇರುತ್ತೀರಿ ಈ ಅಮ್ಮ ಆಡ್ಬೇಕಲ್ಲ ಈಗ ಸ್ಟ್ರೈಟ್ ನಾನು ಏನು ಇವ್ರು ಹಿಂಗೆ ಹೇಳ್ತಾರಲ್ಲ ಚೆನ್ನಾಗಿ ಹಾಡಲೇಬೇಕು ಅಂತ ಒಂಥರ ಜಿದ್ ಅದು ಒಂಥರ ಜುನೂನ್ ಹೇ ಅವ್ರ ಜಿದ್ ಹೇ ಇವೆರಡು ಇದ್ದಿದ್ದಕ್ಕೆ ಜಹಾನ್ ಹೇ ಶಿ ಕಂಪ್ಲೀಟೆಡ್ ಜುನೂನ್ ಫಸ್ಟ್ ಆ ಹುಚ್ಚಿರ್ಬೇಕು ಸೊ ಅವರು ಫಸ್ಟು ಹೇಳಿ ಸಡನ್ ಆಗಿ ಚೇಂಜ್ ಮಾಡಿಬಿಟ್ರು ಆ ಇದು ಮುಗಿಲ ಮಾರಿಗೆ ಅವ್ರು ಹಾಡಬೇಕಿತ್ತು ಶ್ರಾವಣ ಬಂತು ಕಡೆಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಮುಗಿಲ ಮಾರಿಗೆ ರಾಗರತಿ ಅದೇನೋ ಅವ್ರಿಗೆ ಬೇಡ ರೀ ಅದನ್ನು ಇವರೇ ಬಂದಿದ್ದಾರಲ್ಲ ಧಾರವಾಡದವ್ರು ಅವರೇ ಹಾಡ್ಬಿಡಲಿ ಶ್ರಾವಣ ಬಂತು ಕಡೆಗೆ ನಾನು ಹಾಡ್ತೀನಿ ಸಡನ್ ಆಗಿ ಸಾಂಗ್ ಚೇಂಜ್ ಆಯ್ತಲ್ಲ ಕೇಳ್ಕೋಬೇಕು ಕಲ್ಕೋಬೇಕು ಬೆಳಗ್ಗೆಯಿಂದ ಸಂಜೆ ಟೇಕ್ ಮಾಡ್ತಾ ಇದ್ದೀವಿ ಒಪ್ತಾ ಇಲ್ಲ ಸರಿನಾ ಏನ್ರಿ ತುಂಬ ಹೇಳಿದ್ರಿ ಇವ್ರೇನು ಇವರು ಓಕೆನೇ ಆಗ್ತಿಲ್ಲ ಟೇಕ್ ಅಂತ ನನಗೆ ಒಂದು ಕಡೆ ಆ ಒಂದು ಇದು ಹಠ ಇವ್ರು ನಂಗೆ ಬೈದಿದ್ದಾರೆ ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ಆಮೇಲೆ ಸಂಜೆ ಊಟ ಆಯಿತು ಕಾಫಿ ಆಯಿತು ಕಾಫಿ ಕುಡಿದ್ರು ಎಲ್ಲ ಆಯಿತು ಅರವಿಂದ್ ಅವ್ರಿಗೆ ಹೇಳಿದ್ರು ಅರವಿಂದ್ ಸ್ಟುಡಿಯೋಲಿ ಅಲ್ಲ ಇನ್ನಾರ್ನಾರು ಇದ್ರೆ ನೋಡ್ರಿ ಕರ್ಸ್ಬೋಣ ಇವ್ರಿಗೆ ಯಾಕೋ ಆಗ್ತಿಲ್ಲ ಈ ಹಾಡ್ ನಾನು ಅದು ಇನ್ನೂ ನಮ್ಮ ಮುಗ್ದೋಯ್ತು ಅಂತ ಹಂಗೆಂಗೆ ನಾನು ಹಾಡದೆ ಇರೋದಂದು ಏನು ಸರ್ ಆಮೇಲೆ ನಿಂತ್ಕೊಂಡೆ ಅಂದ್ರೆ ನಾನೇ ಹಾಡಬೇಕು ಅಂತಲ್ಲ ನನಗೆ ಯಾಕೆ ಬರಲ್ಲ ಅಂತ ಅರ್ಥವಾಯ್ತು ನಿಂತ್ಕೊಂಡೆ ನನ್ನ ಕಣ್ಣು ಮುಚ್ಕೊಂಡೆ ನೆನ್ಸ್ಕೊಂಡೆ ಬೇಂದ್ರೆ ಅಜ್ಜ ನೋಡಜ್ಜ ನಿನ್ನ ಹಾಡು ಯಾವ ಅರ್ಥದಾಗ ನೀವು ಬರ್ದಿ ನಂಗೆ ಗೊತ್ತಿಲ್ಲ ಈಗ ನಾ ಹಾಡ್ತೇನೆ ಲಾಸ್ಟಿಗೆ ಒಳ್ಳೇದೋ ಎಂಟನೇದೋ ಸರ್ತಿ ಹಾಡ್ಲಿಗತ್ತೀನಿ ಈಗ ಅವರು ಎಸ್ ಅನ್ಬೇಕು ಇಲ್ಲಾಂದ್ರೆ ನಿನ್ನ ಹಾಡ ಹಾಡಂಗಿಲ್ಲ ಹೋಗಿ ನಾನು ಒಂಥರ ಬಚ್ಪನ ಬಟ್ ಇಟ್ ವರ್ಕ್ಡ್ ತಗೊಂಡೆ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ್ತ ಆಗ ಸಂಜೆಯ ಅಯ್ಯೋ ಇಷ್ಟೊತ್ತು ಎಲ್ಲಿಟ್ಟಿದ್ರಿ ಹಾಗಾಗಿ ಭಾವಗೀತೆ ಗಮ 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 ಮಾಡಿಸ್ತಾವ ಮಲ್ಲಿಗೆ ಮಾಡ್ಬೋದೇ ಈ ರೀತಿ ನಮ್ಗೆ ಆ ಪೈಸಾ ಕರ್ಸಕ್ತೆ ಹೋ ಅಮಾರೆ ಸಾತ್ ಹಿಂಗ್ ಪ್ರೋಮೋ ಕೊಟ್ಬಿಟ್ಟು ನಮಗೆ ಸುಮ್ಮನೆ ಬಿಟ್ರೆ ಟ್ರೈಲರ್ ತೋರಿಸಿ ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಗಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ನೀ
ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಒತ್ತುಳು ಕ್ಯಾಡತಾವ ತೂಕಡಿಕೆ ಯವಿಯಪ್ಪತಾವ ಕಂಡುಡುಕೆ ತುಳು ಕ್ಯಾಡತಾವ ತೂಕಡಿಕೆ ಯವಿಯಪ್ಪತಾವ ಕಂಡುಡುಕೆ ಕನಸು ತೇಲಿ ಬರತಾವ ಹುಡುಕಿ ಕನಸು ತೇಲಿ ಬರತಾವ ಹುಡುಕೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಇದರ ಬೆಸ್ಟ್ ಚರಣ ನನ್ನ ನಿನ್ನ ಒಂದು ತನದಾಗ ಹಾಡು ಹುಟ್ಟಿ ಒಂದು ಮನದಾಗ ನನ್ನ ನಿನ್ನ ಒಂದು ತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಓ ಆ ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಇನ್ನು ಹೆಂಗ್ ಹೇಳ್ತಿರೋ ರೀತಿನೇ ಅಷ್ಟು ಸುಪ್ಪೋಬಲ್ವಾ ಇಲ್ಲಿ ಎಷ್ಟೊಂದು ಹಾಡುಗಳು ಆಮೇಲೆ ಇದು ಹಿಂದೆ ನೋಡ ಒಂದೇ ಬಾರಿ ನನ್ನ ನೋಡಿ ಮುಂದನಗಿ ಹಂಗ ಈ ಮುಂದ 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 ಹೋದ ಹಿಂದ ನೋಡದ ಮುಂದ ಹೋಗಕ್ ಬಿಡಂಗಿಲ್ಲ ಈಗ ನಾವು ನಿಮ್ಮನ ಈಗ ಮುಂದ ಹೋಗಕ್ ಬಿಡಂಗಿಲ್ಲ ಓಪ್ ಓಪ್ ಅಂತಿದ್ರು ನಮ್ ಧಾರವಾಡ ಕಡೆ ಓಪ್ 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 ಅಂತ ಸ್ಟಾಪ್ 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 ಅನ್ಲಿಕ್ಕೆ ಕೆಲವು ಶಬ್ದ ಏನ್ ರಗಳೆ ಮಾಡ ರಗಳೆ ಕೆಲವೊಂದೆಲ್ಲ ಕನ್ನಡ ಶಬ್ದ ಬಿಟ್ಟು ಹೋಗ್ಬಿಟ್ಟಾವ್ ನೋಡ್ರಿ ಅಲ್ವಾ ಏನ್ ಗೊತ್ತಾ ಸಂಗೀತ ನೀವು ಹಿಂಗ ಹಾಡುಗಳನ್ನು ನಮಗ್ ಗುಣಪಡಿಸ್ತಾ ಇದ್ರೆ ಇವತ್ ನಮಗ್ ಹಸಿವೇನು ಆಗಲ್ಲ ನಿದ್ರೇನು ಬರಲ್ಲ ಏನು ಆಗಲ್ಲ ಯಾಕಂದ್ರೆ ಈ ಶುಭೋದಯದಲ್ಲಿ ಅದೆಷ್ಟು ಆಹ್ಲಾದಮಯವಾಗಿದ್ದೀವಿ ನಾವಂತೂ ಎಷ್ಟು ಸಂತೋಷವಾಗಿದ್ದೀವಿ ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ ಇಂಥ ಒಂದು ಮನಸ್ಥಿತಿ ಬರಬೇಕು ಅಂತಂದ್ರೆ ಒಳ್ಳೆ ಆರೋಗ್ಯ ಬಹಳ ಮುಖ್ಯ ಜೊತೆಗೆ ಆರೋಗ್ಯಕ್ಕೆ ನಾವು ತಿನ್ನುವಂತಹ ಅಡುಗೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ ನಮ್ಮ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಗಿರಿಧರ್ ಕಜೇ ಅವರು ಟಿಪ್ಸ್ ಅನ್ನು ಕೊಡ್ತಾ ಇದ್ದಾರೆ ನೋಡೋಣ ಆತ್ಮೀಯ ವೀಕ್ಷಕರೇ ಶುಭೋದಯ ಕರ್ನಾಟಕದ ಅಡುಗೆ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಜೀವೇತ್ ವರ್ಷ ಶತಂ ಅಂತ ಚರಕ ಸಂಹಿತೆಯ ಆರ್ಷವಾಣಿ ಅದು ಚರಕ ಸಂಹಿತೆ ಜಗತ್ತಿನ ಪ್ರಪ್ರಥಮ ವೈದ್ಯ ಗ್ರಂಥ ಅದು ನಮ್ಮ ಭಾರತದ್ದು ಅದರಲ್ಲಿ ಈ ಮಾತನ್ನು ಹೇಳಿದರು ಒನ್ ಶುಡ್ ಲೀವ್ ಒನ್ ಶುಡ್ ನಾಟ್ ಜಸ್ಟ್ ಸರ್ವೈವ್ ಅಂತ ಅಂದರೆ ಕೇವಲ ನಾವು ಜೀವಂತ ಆಗಿದ್ದರೆ ಸಾಲದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ 10 ವರ್ಷ ಹೆಚ್ಚು ಬದುಕಿದರೆ ಏನು ಉಪಯೋಗ ಇಲ್ಲ ಅದರ ಬದಲು ಜೀವೇಮ ಅಂದರೆ ನಾವು ಬದುಕಿದ್ದಷ್ಟು ಕಾಲ ತುಂಬ ಚೆನ್ನಾಗಿರಬೇಕು ಅದರಿಂದಾಗಿ ಜೀವಂತವಾಗಿದ್ದರೆ ಸಾಲದು ಚೆನ್ನಾಗಿ ಬದುಕಬೇಕು ಅಂತ ಹೇಳಿದರು ಬದುಕು ಚೆನ್ನಾಗಿರಬೇಕಾದ್ರೆ ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕಾದ್ರೆ ಏನೆಲ್ಲ ಬೇಕು ಆಹಾರಗಳು ಅಥವಾ ನಮ್ಮ ಆಚಾರಗಳು ಅದಕ್ಕೆ ಜೀವನೀಯ ಅಂತ ಆಯುರ್ವೇದದಲ್ಲಿ ಹೇಳಿದರು ಈ ಜೀವನೀಯ ಗುಣ ಅಂತ ಹೇಳುವಂಥದ್ದು ಒಂದು ವಿಶಿಷ್ಟ ಗುಣ ಅದು ಅದು ಅನೇಕ ಔಷಧ ದ್ರವ್ಯಗಳಲ್ಲಿ ಆಹಾರ ದ್ರವ್ಯಗಳಲ್ಲಿದೆ ಜೀವನೀಯ ದ್ರವ್ಯಗಳಲ್ಲಿ ಹಾಲು ಅತ್ಯಂತ ಶ್ರೇಷ್ಠವಾದ್ದು ಅಂತ ಆಯುರ್ವೇದದ ಮಾತು ನಮ್ಮ ಜೀವನ ಪರ್ಯಂತ ಹುಟ್ಟಿದಂದಿನಿಂದ ಕೊನೆ ತನಕ ನಮಗೆ ಚೆನ್ನಾಗಿರುವ ಆರೋಗ್ಯವನ್ನು ಚೆನ್ನಾಗಿ ನಮ್ಮ ದೇಹಕ್ಕೆ ಒಗ್ಗಿಕೊಳ್ಳೋದು ಈ ಹಾಲು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದೆ ನಾವು ದನದ ಹಾಲನ್ನು ಸ್ವಲ್ಪವೇ ಕಾಲ ಉಪಯೋಗಿಸುವಂಥದ್ದಲ್ಲ ತಾಯಿ ಹಾಲನ್ನು ಸ್ವಲ್ಪ ಕಾಲ ಉಪಯೋಗಿಸುವಂಥದ್ದು ತಾಯಿಯ ಎದೆ ಹಾಲು ತುಂಬ ಶ್ರೇಷ್ಠ ಅಂತ ಹೇಳೋದು ನಮಗೆ ಗೊತ್ತಿದೆ ಆದರೆ ಅದನ್ನು ಎಷ್ಟು ಸಮಯ ಬಳಸ್ತೇವೆ ಆಯುರ್ವೇದ ಕ್ಷೀರಪ ಕ್ಷೀರಾನ್ನಾದ ಅನ್ನಾದ ಅಂತ ಮೂರು ವಿಭಾಗ ಮಾಡಿ ಚಿಕ್ಕ ಎಳೆ ಶಿಶುಗಳಿಗೆ ಆಹಾರ ಹೇಗಿರಬೇಕು ಅಂತ ಹೇಳೋದನ್ನು ಹೇಳಿದೆ 6 ತಿಂಗಳ ತನಕ ಬರೀ ಎದೆ ಹಾಲು ಮಾತ್ರ ತಗೊಳ್ಬೇಕು ಅಂತ ಹೇಳಿತು ಅದಕ್ಕೆ ಕ್ಷೀರಪ ಅಂತ ಹೇಳೋದು 6 ತಿಂಗಳಿಂದ 2 ವರ್ಷ ತನಕ ಕ್ಷೀರಾನ್ನಾದ ಅಂತಂದರೆ ತಾಯಿ ಎದೆ ಹಾಲು ಮತ್ತು ನಮ್ಮ ಆಹಾರ ಬೇಸಿಕ್ ಆಹಾರ ಯಾವುದಿದೆ ಮೂಲ ಆಹಾರಗಳು ಅದನ್ನು ಕೊಡ್ಬೋದು ಅದನ್ನು ತಗೊಳ್ಬೇಕು ಅಂತ ಆ ನಂತರ ಅನ್ನಾದ ಅಂತ ಅಂದರೆ ಬೇರೆಲ್ಲ ಆಹಾರಗಳನ್ನು ತಗೊಳ್ತಾ ಹೋಗ್ತೇವೆ ಅಲ್ಲಿಂದ ನಂತರ ನಮಗೆ ತಾಯಿ ಎದೆ ಹಾಲು ಇರುವುದಿಲ್ಲ ಆ ನಂತರ ನಮಗೆ ಸಿಗುವಂಥದ್ದು ಗೋವಿನ ಹಾಲು ಆಯುರ್ವೇದದಲ್ಲಿ 8 ಪ್ರಾಣಿಗಳ ಬೇರೆ ಬೇರೆ ಹಾಲುಗಳನ್ನು ಯಾವ ರೀತಿ ಗುಣ ಇದೆ ಅಂತ ಹೇಳೋದನ್ನು ಹೇಳಿದ್ದಾರೆ ಅದರಲ್ಲಿ ತಾಯಿ ಹಾಲಿಗಿಂತಲೂ ಆಕಳ ಹಾಲು ಹೆಚ್ಚು ಶ್ರೇಷ್ಠ ಅಂತ ಹೇಳಿದರು
ಅಂದರೆ ಈ ಗೋವಿನ ಹಾಲಿನ ಗುಣ ನಮ್ಮ ದೇಹಕ್ಕೆ ಅತ್ಯಂತ ಸೂಕ್ತವಾಗಿ ಒಗ್ಗುವಂಥದ್ದು. ಆ ಎರಡು ವರ್ಷದಿಂದ ಆರಂಭಿಸಿ ಕೊನೆ ತನಕ ಕೆಲವು ಬಾರಿ ತಾಯಂದಿರಿಗೆ ಎದೆ ಹಾಲು ಇರುವುದಿಲ್ಲ, ಅಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಬೇಕಾಗುವಂಥದ್ದು ಆಕಳ ಹಾಲೆ. ಈ ಆಕಳ ಹಾಲನ್ನು ನಾವು ಜೀವನ ಪರ್ಯಂತ ಅವಲಂಬಿಸಿಕೊಂಡಿರ್ತೇವೆ. ಅದರಿಂದ ಹಾಲುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ನಮ್ಮ ದೇಹದ ಅನೇಕ ರೋಗಗಳನ್ನು ತಡೆಯಲಿಕ್ಕೆ ಸಾಧ್ಯ ಮಾಡುವಂಥದ್ದು ಗೋವಿನ ಹಾಲು ಅಂತ ಹೇಳಿದೆ. ಗೋವಿನ ಹಾಲು ಅಂತ ಹೇಳಿದ ತಕ್ಷಣ ಎಲ್ಲ ಗೋವುಗಳ ಹಾಲಲ್ಲ, ವಿದೇಶಿ ತಳಿಗಳನ್ನು ನಾವು ನೋಡ್ತೇವೆ, ಹಾಲ್ಸ್ಟಿನ್, ಜೆರ್ಸಿ, ಇದೆಲ್ಲ ಇತ್ತೀಚೆಗೆ ಬಂದ ತಳಿಗಳು. ಆದರೆ ಭಾರತೀಯ ತಳಿ, ಭಾರತೀಯ ದೇಶೀ ಗೋ ತಳಿ ಯಾವುದಿದೆ ಅದಕ್ಕೆ ಬ್ರಾಸ್ ಇಂಡಿಕಸ್ ಅಂತೇಳು, ವಿದೇಶಿ ತಳಿಗಳಿಗೆ ಬ್ರಾಸ್ ಟಾರಸ್ ಅಂತ ಹೇಳೋದು. ಈ ನಮ್ಮ ದೇಶಿ ತಳಿಗಳಿಗೆ ಒಂದು ಹಂಪ್ ಇರ್ತದೆ, ಬೆನ್ನಿನಲ್ಲಿ ಡುಬ್ಬ ಇರ್ತದೆ, ಅದೇ ರೀತಿ ಗಲ್ಲದಲ್ಲಿ ಚರ್ಮ ಜೋತ್ಕೊಂಡಿರ್ತದೆ, ಬಾಲ ಹೆಚ್ಚು ಉದ್ದ ಇರ್ತದೆ, ಚರ್ಮ ತುಂಬ ನುಣುಪಾಗಿರ್ತದೆ. ಇದು ಬಾಹ್ಯವಾಗಿ ನಮಗೆ ನೇರವಾಗಿ ಕಂಡುಬರುವಂಥ ಭಿನ್ನತೆ. ಈ ದೇಶಿ ಹಾಲಿನ, ದೇಶಿ ತಳಿಯ ಗೋವಿನ ಹಾಲು ಆರೋಗ್ಯಕ್ಕೆ ತುಂಬ ಶ್ರೇಷ್ಠವಾದ್ದು. ಹಾಲು ಕುಡಿದ್ರೆ ಕೆಮ್ಮು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಆದರೆ ದೇಶಿ ತಳಿಯ ಗೋವಿನ ಹಾಲನ್ನು ಕುಡಿದ್ರೆ ಕೆಮ್ಮು ಆಸ್ತಮ ಕಡಿಮೆ ಆಗ್ತದೆ. ಹಾಲು ತಗೊಂಡ ಮೇಲೆ ರಸಾಯನ ಆಗಿ ಕೆಲಸ ಮಾಡ್ತದೆ ಅಂತ ಹೇಳೋದು ಆಯುರ್ವೇದ ಮಾತು. ರಸಾಯನ ಅಂದ್ರೇನು? ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ಯಾವುದೇ ರೋಗಗಳನ್ನು ತಡೆಗಟ್ಟಲಿಕ್ಕೆ ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತದೆ. ಅದರಿಂದಾಗಿ ರೋಗ ನಿರೋಧಕವಾಗಿ ಕೂಡ ಹಾಲು ಕೆಲಸ ಮಾಡ್ತದೆ. ಜೀವನೀಯವಾಗಿ ನಮ್ಮ ದೇಹಕ್ಕೆ ಪೋಷಣೆಯನ್ನು ಕೊಡ್ತದೆ, ಕ್ಯಾಲ್ಸಿಯಮನ್ನು ಕೊಡ್ತದೆ, ವಿಟಮಿನ್ ಡಿಯನ್ನು ಕೊಡ್ತದೆ, ಅದೇ ರೀತಿ ಅನೇಕ ಅಂಶಗಳನ್ನು. ಈಗ ಗರ್ಭಿಣಿಯರೆಲ್ಲ ಸಾಕಷ್ಟು ಔಷಧಗಳನ್ನು ಅವಲಂಬಿಸ್ತಾರೆ, ಫೋಲಿಕ್ ಆ್ಯಸಿಡ್ ಬೇಕಾದರೆ ಅದನ್ನು ಮಾತ್ರೆಯನ್ನು ತಗೊಳ್ತಾರೆ. ಅದರ ಬದಲು ಈ ದೇಶಿ ತಳಿ ಹಾಲಿನಲ್ಲಿ ಸಾಕಷ್ಟು ಫೋಲಿಕ್ ಆ್ಯಸಿಡ್ನ ಅಂಶ ಕೂಡ ಇದೆ. ಬೇರೆ ಎಲ್ಲ ಅಂಶಗಳನ್ನು ಸೇರಿ ಕಣ್ಣು ತುಂಬ ಚೆನ್ನಾಗಿರಬೇಕಾದ್ರೆ ಕೆರೆಟಿನಾಯ್ಡ್ಸ್ ಬೇಕು, ಆ ಕೆರೆಟಿನಾಯ್ಡ್ಸ್ ಕೂಡ ಅತ್ಯಂತ ಹೆಚ್ಚಿರುವಂಥದ್ದು ದೇಶಿ ತಳಿಯ ಹಾಲಿನಲ್ಲಿ. ಅದಲ್ಲದೆ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆಗೆ ಸೆರೆಬ್ರೋಸೈಟ್ ಅಂತ ಹೇಳುವಂಥದ್ದು ಅಂಶ ತುಂಬ ಅಗತ್ಯ, ಅದು ಕೂಡ ಹಾಲಿನಲ್ಲಿದೆ. ಅದರಿಂದಾಗಿ ಮಕ್ಕಳು ತುಂಬ ಬುದ್ಧಿವಂತರಾಗಬೇಕಾದ್ರೆ, ದೊಡ್ಡವರೆಲ್ಲ ಗಟ್ಟಿಮುಟ್ಟಾಗಬೇಕಾದ್ರೆ ಕ್ಯಾಲ್ಸಿಯಂ ಬೇಕು, ಅದು ಜೀರ್ಣ ಆಗಿ ಮೂಳೆಗಳಿಗೆ ತಲುಪಲಿಕ್ಕೆ ವಿಟಮಿನ್ ಡಿ ಬೇಕು, ಇದು ಚೆನ್ನಾಗಿರಬೇಕಾದ್ರೆ, ಹಾಗೂ ಎಲ್ಲ ರೀತಿಯ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ಅಂದರೆ ಕೊಬ್ಬುಗಳಲ್ಲಿ ಒಳ್ಳೆ ಕೊಬ್ಬು ಇದೆ, ಕೆಟ್ಟ ಕೊಬ್ಬು ಇದೆ. ಸ್ಯಾಚುರೇಟೆಡ್ ಕೊಬ್ಬು ಅಂತ ಹೇಳೋದು ಒಳ್ಳೆಯದಲ್ಲ ಅಂತ ದೇಹಕ್ಕೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ಸ್ಯಾಚುರೇಟೆಡ್ ಕೊಬ್ಬು ಹಾಲಿನಲ್ಲಿ ದೇಶಿ ಹಾಲಿನಲ್ಲಿ ತುಂಬ ಕಡಿಮೆ ಇದೆ, ವಿದೇಶಿ ಹಾಲಿನಲ್ಲಿ ಅದು ಜಾಸ್ತಿ ಇದೆ. ದೇಶಿ ಹಾಲಿನಲ್ಲಿ ಅನ್ಸ್ಯಾಚುರೇಟೆಡ್ ಕೊಬ್ಬು ಅದು ತುಂಬ ಜಾಸ್ತಿಯಾಗಿದೆ, ಅದುವೇ ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು. ಇದೆಲ್ಲ ಜಾಸ್ತಿ ಇರೋದ್ರಿಂದಾಗಿ ನಮಗೆ ಹೃದಯದ ಆರೋಗ್ಯ ಬೇಕು ಅಂತಾದರೆ, ಬೇರೆ ಬೇರೆ ರೋಗಗಳನ್ನು ತಡೆಗಟ್ಟಬೇಕು ಅಂತಾದರೆ, ವ್ಯಾಧಿ ಕ್ಷಮತ್ತು ಹೆಚ್ಚಾಗಬೇಕಾದ್ರೆ, ಮಕ್ಕಳು ಬುದ್ಧಿವಂತರಾಗಬೇಕಾದ್ರೆ, ನಮ್ಮ ಮೂಳೆ ದೇಹ ಗಟ್ಟಿಯಾಗಬೇಕಾದ್ರೆ ದೇಶಿ ಗೋವಿನ ಹಾಲನ್ನು ನಾವು ಅವಲಂಬಿಸಲೇಬೇಕು. ಅದನ್ನು ಹೆಚ್ಚು ಬಳಸ್ಕೊಂಡಷ್ಟು ಭಾರತೀಯತನ ಚೆನ್ನಾಗಾಗುವುದು ಮಾತ್ರ ಅಲ್ಲ, ನಮ್ಮ ದೇಹದ ಗಟ್ಟಿತನ ಚೆನ್ನಾಗಾಗ್ತದೆ. ಸಂಗೀತದ ವಿವಿಧ ಪ್ರಕಾರಗಳ ಬಗ್ಗೆ ನೀವು ಹೇಳ್ತಾ ಹೋಗ್ತಾ ಇದ್ದೀರಿ. ಗಜಲ್ನ ಹೇಗೆ ನಿಮ್ಮ ವಾಯ್ಸ್ ನ ಮೌಲ್ಡ್ ಮಾಡ್ಕೊಳ್ಳೋದು? ಅದೇ ಲೈಟ್ ಮ್ಯೂಸಿಕ್ ಗಜಲ್, ಅಗೇನ್ ಇಟ್ ಕಮ್ಸ್ ಅಂಡರ್ ಲೈಟ್ ಕ್ಲಾಸಿಕಲ್ ಆರ್ ಲೈಟ್ ಮ್ಯೂಸಿಕ್. ಆಕ್ಚುಲಿ ನಂಗೆ ತುಂಬ ಫೇವ್ರೆಟ್ ಗಜಲ್ ಸುಮಾರು ಇದೆ. ಲೈಕ್ ಗಜಲ್ ಫನ್ಕಾರ್ ಅಂತೂ ನಾನು ಫಸ್ಟ್ ಈಗ ಹೇಗೆ ನೂರ್ ಜಹಾನ್ ಮಲ್ಲಿಕಾಯಿ ಥರನು ಅಂತ ಹೇಳ್ತಾ ಇದ್ವಿ. ಸೊ ಮಲ್ಲಿಕಾಯಿ ಗಜಲ್ ಅಂದರೆ ಬೇಗಂ ಅಖ್ತರ್. ಶೀ ಸ್ಟಾರ್ಟೆಡ್ ಆ್ಯಕ್ಚುಲಿ ಅವರೇ ಶುರು ಮಾಡಿದ್ದು, ಅಂದರೆ ಶಾಸ್ತ್ರೀಯ ಸಂಗೀತದಿಂದ ಅದು ಶೇರ್ ಶಾಯರಿ ಬರೆದಿದ್ದನ್ನು ಅವರು ಕಂಪೋಸ್ ಮಾಡಿ, ಅವರೊಂದು ಅದ್ಭುತ, ಆ ಲೋಕದ ಒಂದು ಅದ್ಭುತ ಅವರು. ಅವ್ರದ್ದು ಇದು ತುಂಬ ಇಷ್ಟ ನನಗೆ. ಯೂ ತೋ ಹರ್ ಶಾಮ ಉಮೀದೋ ಮೇ ಗುಜರ್ ಜಾತಿ ಹೈ, ಮೊಹಬ್ಬತ್ ತೆರೆ ಅಂಜಾಮ ಪೆ ರೋನಾ ಆಯಾ, ಮೊಹಬ್ಬತ್ ತೆರೆ ಅಂಜಾಮ ಪೆ ರೋನಾ ಆಯಾ, ಜಾನೆ ಕ್ಯೂ ಆಜ ತೆರೆ ನಾ
ಒಂದು ಸ್ಟೈಲ್ ಇದೆ. ಕಭಿ ತಕದೀರ್ ಕಾ ಮಾತಮ್ ಕಭಿ ದುನಿಯಾ ಕಾ ಗಿಲಾ ಹೈ ಆ. ಇದು ಪ್ರತಿಯೊಂದು ಗಜಲಲ್ಲೂ ಈ ತರ ಅಲ ಬರ್ತಾ ಇತ್ತು ಸಂಚಾರ ಅವರದು. ಆದರೆ ಇಟ್ ಯೂಸ್ ಟು ಸೌಂಡ್ ಸೋ ಡಿಫ್ರೆಂಟ್ ಇನ್ ಈಚ್ ಗಜಲ್ಸ್. ಓಕೆ. ಅದು ಅಂದ್ರೆ ಖುಲ್ಲಾ ಆವಾಜ್ ಕಂಪ್ಲೀಟ್ ಅಂದ್ರೆ ಜಸ್ಟ್ ಯು ಆರ್ ಸೋ ಕಮಿಟೆಡ್ ಟು ಯುವರ್ ಸಿಂಗಿಂಗ್ ಯು ಹ್ಯಾವ್ ಟು ಬಿ ಯು ಟು ಸರೆಂಡರ್ ಇವರೆಲ್ಲ ಆ ಥರ ಬೆಳ್ಕೊಂಡು ಬಂದರು. ಸೊ ಅದನ್ನ ಎಂಥ ಒಂದು ಫೌಂಡೇಶನ್ ಎಂಥ ಒಂದು ಲೋಕ ಸೃಷ್ಟಿ ಮಾಡಿದ್ದಾರೆ ಅಂದರೆ ಬೇಗಂ ಅಖ್ತರಿ ಬಾಯಿ ಆಗಿರ್ಬೋದು ಅಥವಾ ಮೆಹದಿ ಹಸನ್ ಸಾಬ್ ನನಗಿದು ತುಂಬ ಇಷ್ಟ ಅವ್ರಿಗೆ ಅವ್ರದ್ದು ಹಾಡು ಶೀತಲ್ ಚಂದ अगन अगन है कांटे बन गए फूल प्यार न करना को किसी से प्यार है मन की भूल मुझे तुम नजर से गिरा तो रहे हो मुझे तुम नजर से गिरा तो रहे हो मुझे तुम कभी भी भुला ना सकोगे मुझे तुम नजर से गिरा तो रहे हो मुझे तुम कभी भी भुला ना सकोगे ಒಂದೇ ಎರಡೇ ರಫ್ತಾ ರಫ್ತಾ ಅಂಡ್ ದೆನ್ ರಂಜಿಶ್ ಹೇ ಸಹಿ ಹಾಗೆ ನಮ್ಮ ಗುಲಾಮ್ ಅಲಿ ಸಾಹಬ್ ಅವ್ರದ್ದು ಚುಪ್ಕೆ ಚುಪ್ಕೆ ರಾತಿನ ಜೊತೆ ಇದು ತುಂಬ ಕೇಳಲೇಬೇಕು. ಅದಕ್ಕೆ ಅತ್ತರ ಸವಾಲು ಜವಾಬ್ದಾರ ಆಗುತ್ತೆ ಇದು. ಆಮೇಲೆ ಇನ್ನೊಂದು ಹಂಗಾಮ ಕ್ಯೂ ಬರಪ ಥೋಡಿ ಸಿ ಜೊ ಪೀಲಿ ಹೈ ಹಂಗಾಮ ಕ್ಯೂ ಬರಪ ಗರೆ ಧನೆ ರೇ ಸನೆ ಸರೆ ಗ ಮರೆ ಸ ಮ ಪ ಗ ಮರೆ ಸ ಧನೆ ಪ ಗ ಮರೆ ಸ ಧನೆ ರೇ ಸರಿ ಧನಿ ಧನಿ ರೇ ಹಂಗಾಮ 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 ಕ್ಯೂ ಬರಪ ಥೋಡಿ ಸಿ ಜೋ ಪೀಲಿ ಹೈ ಡಾಕಾ ತೋ ನಹಿ ಡಾಲಾ ಡಾಕಾ ತೋ ನಹಿ ಡಾಲಾ ಚೋರಿ ತೋ ನಹಿ ಕೀ ಹೈ ಹಂಗಾಮ ಕ್ಯೂ ಲೈಟರ್ ಬಟ್ ಮೋಸ್ಟ್ ಬ್ಯೂಟಿಫುಲ್ ಯೂ ಹಿ ಪಹಲೂ ಮೈ ಬೈಠೇ ರಹೋ ಹಾಯ್ ಮರ್ ಜಾಯೆಂಗೆ ಹಮ್ ತೋ ಲುಟ್ ಜಾಯೆಂಗೆ ಹಾಯ್ ಮರ್ ಜಾಯೆಂಗೆ ಹಮ್ ತೋ ಲುಟ್ ಜಾಯೆಂಗೆ ऐसी बातें किया ना करो आज जाने के जिद ना करो आज जाने के जिद ना करो ನಾವು ಅದನ್ನೇ ಹೇಳ್ತೀವಿ ಈಗ ಆಜ್ ತೋ ಜಾನೆ ಕಿ ಜಿದ್ ಆಪ್ ಕರೋ ಹಿ ಮತ್ ಕ್ಯೂಂಕಿ ಉತ್ನಾ ಹಿಮ್ಮತ್ ಹೈ ನಹಿ ಆಪ್ಕೋ ಕ್ಯೂಂಕಿ ಬಿಟ್ರೆ ತಪ್ಪಾಗುತ್ತೆ ಇವ್ರು ನಮ್ಮ ಜಗಜೀತ್ ಸಿಂಗ್ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಆಫ್ ಕೋರ್ಸ್ ಇದು
ತುಂಬಾ ಎಷ್ಟೊಂದು ಗಜಲ್ಸ್ ಇದೆ. ವೋ ಕಾಗಜ್ ಕಿ ಕಶ್ತಿ ವೋ ಬಾರಿಶ್ ಕಾ ಪಾನಿ, ವೋ ಕಾಗಜ್ ಕಿ ಕಶ್ತಿ ವೋ ಬಾರಿಶ್ ಕಾ ಪಾನಿ, ಮಗರ್ ಮುಜ್ಕೋ ಲೌಟಾ ವೋ ಬಚಪನ್ ಕಾ ಸಾವನ್, ವೋ ಕಾಗಜ್ ಕಿ ಕಶ್ತಿ ವೋ ಬಾರಿಶ್ ಕಾ ಪಾನಿ. ಯೇ ದೌಲತ್ ಭೀ ಲೇ ಲೋ, ಯೇ ಶೌಹರತ್ ಭೀ ಲೇ ಲೋ, ಭಲೇ ಛೀನ್ ಲೋ ಮುಜ್ಸೆ ಮೇರಿ ಜವಾನಿ, ಮಗರ್ ಮುಜ್ಕೋ ಲೌಟಾ ವೋ ಬಚಪನ್ ಕಾ ಸಾವನ್, ವೋ ಕಾಗಜ್ ಕಿ ಕಶ್ತಿ ವೋ ಬಾರಿಶ್ ಕಾ ಪಾನಿ, ವೋ ಕಾಗಜ್. ಇವರೆಲ್ಲ ಗ್ರೇಟೆಸ್ಟ್ ಆಫ್ ಗ್ರೇಟ್ಸ್ ಇವರು. ಆಮೇಲೆ ಇದನ್ನು ನಂಗೆ ತುಂಬ ಇಷ್ಟ. ಕಿತ್ತನೆ ದಿನೋ ಕೇ ಪ್ಯಾಸೆ ಹೋಂಗೆ ಯಾರೋ ಸೋಚೋ ತೋ, ಹಾ ಶಬನಮ್ ಕಾ ಕತ್ರಾ ಭೀ ಜಿನ್ಕೋ ದರಿಯಾ ಲಗತಾ ಹೈ, ಹಮ್ ಭೀ ಪಾಗಲ್ ಹೋ ಜಾಯೆಂಗೆ ಐಸಾ ಲಗತಾ ಹೈ, ಓ ದೀವಾರೋ ಸೇ ಮಿಲ್ ಕರ್ ರೋನಾ ಅಚ್ಛಾ ಲಗತಾ ಹೈ, ಹಮ್ ಭೀ ಪಾಗಲ್ ಹೋ ಜಾಯೆಂಗೆ ಐಸಾ ಲಗತಾ ಸಂಗೀತ. ನಮ್ಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಮಾತಾಡ್ಲೇಬಾರ್ದು, ಹೀಗೆ ಕೇಳ್ತಾ ಇರೋಣ. ಇದೇ ಭಾವ ತರಂಗಿಣಿ ತರಂಗಗಳು, ಭಾವದ ತರಂಗಗಳು ಸಿನಿಮಾದಲ್ಲಿ ಆಸ್ ಪರ್ ದ ಸಿಚುವೇಶನ್ ವರ್ಕ್ ಆಗುತ್ತೆ. ಅದೇ ಸಂಗೀತ ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಮಾತೇನು ಅಂತಂದ್ರೆ, ವಿಶೇಷವಾಗಿ ಈ ಹಿಂದೂಸ್ತಾನಿ ಸಂಗೀತವನ್ನ ಕ್ಲಾಸಿಕಲ್ ಹಾಡು ಅಂತವ್ರಿಗೆ ಈ ಚಿತ್ರಗೀತೆಗಳನ್ನ ಹಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. You should not sing the songs. ಅದರಲ್ಲಿ ಎಲ್ಲಾ ಪ್ರಕಾರಗಳಲ್ಲೂ ಸುಗಮ ಸಂಗೀತ ಇರಬಹುದು, ಭಕ್ತಿ ಇರಬಹುದು, ಚಿತ್ರಗೀತೆ ಇರಬಹುದು, ಗಜಲ್ಸ್ ಇರಬಹುದು, ಯಾವ್ದನ್ನು ಬಿಟ್ಟಿಲ್ಲ. ಅದ್ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ನೀವ್ ಹೇಗೆ ಅವನ್ನ ಡಿಫರೆನ್ಸಿಯೇಟ್ ಮಾಡ್ತೀರಿ? ಇದೆ ನಾನು ಕಾನ್ಸೆಪ್ಟ್ ಮಾಡ್ತಿದ್ದೀನಿ, ಪರಂಪರಾ ಅಂತ. ನಮ್ಮ ಶಾಸ್ತ್ರೀಯ ಅಂದ್ರೆ ಆಸ್ಥಾನ ವಿದ್ವಾಂಸರ ಸಂಗೀತದಿಂದ ಜನಸಾಮಾನ್ಯರಿಗೆ ತಲುಪಿದ ರೀತಿ ಮೊದಲು ಭಕ್ತಿ ಸಂಗೀತ ಬಂತು. ಭಕ್ತಿ ಸಂಗೀತದಿಂದ ಪ್ರತಿಯೊಬ್ಬ ಸಾಮಾನ್ಯ ಇವನು ಕೂಡ ನಾನು ಹಾಡಬಲ್ಲೆ, ನಾನು ಭಗವಂತನ ನಾಮಾವಳಿ ನನ್ನನ್ನು ಹೇಳಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಶೇರ್ ಶಾಯರಿ ಶುರುವಾಗಿ ಗಜಲ್ ಶುರುವಾಯಿತು, ಕವಿ ಕಾವ್ಯ ಗಾಯನ ಸುಗಮವಾಯಿತು. ಅಲ್ಲಿಂದ ಎಲ್ಲೋ ಯಾವತ್ತೋ ಅಡುಗೆ ಕೂತ್ಕೊಂಡಂತಹ ಗುಡ್ಡಗಾಡಿನ ಪ್ರದೇಶದ ಸುಫಿ ಅಥವಾ ಜನಪದ ಸಂಗೀತ ಜನರ ಬಾಯಿಂದ ಬರಲಿಕ್ಕೆ ಪದದ ಮೂಲಕ ಬರಲಿಕ್ಕೆ ಶುರುವಾಯಿತು. ದೆನ್ ಕೇಮ್ ಸಿನಿಮಾ. ಸಿನಿಮಾದಲ್ಲಿ ಸಂಗೀತದ ಮೂಲಕನೇ, ಅಂದರೆ ಡೈಲಾಗ್ಸ್ ಇರ್ತಾ ಇರಲಿಲ್ಲ, ಸಂಗೀತದ ಮೂಲಕ ದ ಸ್ಟೋರಿ ವಾಸ್ ಟೋಲ್ಡ್. ಲೈಕ್ ಅಲಮಾರ ಅಂತ ಒಂದು ಫಸ್ಟ್ ಸಿನಿಮಾದಲ್ಲಿ 60 ಹಾಡುಗಳಿತ್ತಂತೆ. ಸೊ 60 ಕೊನೆಗೆ 50 ಕೊನೆಗೆ 30 ಕೊನೆಗೆ 12 ಹಾಡುಗಳು ಸುಮಾರು ವರ್ಷ 40s, 50s and 60s ಒಂದು LP ಫಿಟ್ ಆಗುವ ಹಾಗೆ 12 ಹಾಡುಗಳು ಮಿನಿಮಮ್ ಆಗಿರ್ತಾ ಇತ್ತು. ಸೊ ಸಿನಿಮಾ ಹಾಡಿನಲ್ಲಿ ಏನಾಗುತ್ತೆ, ಸಿಚುವೇಶನ್ ಮುಖ್ಯ, ಫಸ್ಟ್ ಸ್ಕ್ರೀನ್ ಪ್ಲೇ ಮುಖ್ಯ. ಸೊ ಯು ಜಸ್ಟ್ ಡೋಂಟ್ ಸಿಂಗ್ ದ ಸಾಂಗ್, ಯು ಆಕ್ಟ್ ದ ಸಾಂಗ್. ಯು ಆಕ್ಟ್ ದ ಸಾಂಗ್ ಇನ್ ದ ಸೆನ್ಸ್, ಈಗ ಕಿಶೋರ್ ಕುಮಾರ್ ಅವರೇ ಆಕ್ಟ್ ಮಾಡ್ತಿದ್ರು, ಅದಕ್ಕೆ ಹಾಡ್ತಿದ್ರು, ಹಾಗಲ್ಲ. ಬೇರೆಯವ್ರಿಗೆ ಹಾಡ್ದಾಗ್ಲೂ ಆ ಒಂದು ಬ್ಲೆಂಡ್, ಆ ಒಂದು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು. ಒಂದು ಹಾಡು ನಂಗೆ ಜ್ಞಾಪಕ ಇದೆ, ಅವರು ಇದನ್ನು ಹಾಡಿದ್ರು, ಅವರ ಫಂಟೋಶ್ ಚಿತ್ರ ಮೋಸ್ಟ್ಲಿ ಇದು. ಆ ಚಲ್ ಕೆ ತುಜೆ ಮೈ ಲೇಕೆ ಚಲೂ ಇಕ ಐಸೆ ಗಗನ್ ಕೆ ತಲೇ, ಜಹಾಂ ಗಮ್ ಭೀ ನಾ ಹೋ ಆಂಸೂ ಭೀ ನಾ ಹೋ ಬಸ್ ಪ್ಯಾರ್ ಹೀ ಪ್ಯಾರ್ ಭಲೇ, ಇಕ ಐಸೆ ಗಗನ್ ಕೆ ತಲೇ. ಇದನ್ನು ಹಾಡಿದ್ರು, ಗಾನಾ ನಾ ಆಯಾ ಬಜಾನಾ ನಾ ಆಯಾ ದಿಲ್ ಭರ್ ಕೋ ಅಪನಾ ಬನಾನಾ ನಾ ಆಯಾ, ಓ ಗಾನಾ ನಾ ಆಯಾ ಬಜಾನಾ ನಾ ಹೆಂಗ್ ಮಾಡಿದ್ರು. ಆಮೇಲೆ ವಾಯ್ಸ್ ದಿಲ್ ಬರಕೋ ಅಪ್ಪನ ಆ ತರ ವಾಯ್ಸ್ ಎಲ್ಲ ಮಾಡ್ಯುಲೇಷನ್ ಯೂಡ್ಲಿಂಗ್ ಅಂತೂ ಬಿಟ್ಬಿಡಿ, ಆ ವಾಯ್ಸ್ ಧ್ವನಿ ಒಡೆಯೋ ತರ ಹಾಡ್ತಾ ಇದ್ರು. ಅದೆಲ್ಲ ಟ್ಯಾಲೆಂಟ್ ಜೊತೆಗೆ ಆ ಇನ್ವಾಲ್ವ್ಮೆಂಟ್. ಹಿ ಯೂಸ್ ಟು ಆಕ್ಟ್ ಹಿಸ್ ಸಾಂಗ್ಸ್. ರಫಿ ಸಾಬ್ ಅಂತೂ ಬಿಡಿ, ಅಂದ್ರೆ ಅವ್ರ ಇನ್ವಾಲ್ವ್ಮೆಂಟ್, ಆ ಭಕ್ತಿ ಅಲ್ಟಿಮೇಟ್. ವೆನ್ ಹಿ ಸಿಂಗ್ಸ್ ಬೈಜು ಬಾವ್ರ ಮನ್ ತರ್ಪತ್ ಹರಿ ದರ್ಶನ್ ಕೋ ಆಜ್, ಆ ಹಾಡು ನೋಡಿ ಇವತ್ತಿಗೂ ಅದು ಹೆಂಗ್ ನಿಂತಿದೆ ಅಂದ್ರೆ ಅವರ ಇನ್ವಾಲ್ವ್ಮೆಂಟ್. ಅದಕ್ಕೆ
ಕಾರಣ. ಖಂಡಿತ ಖಂಡಿತ. ಲತಾ ಮಂಗೇಶ್ಕರ್ ಅವ್ರದ್ದು ಎಷ್ಟೋ ಹಾಡುಗಳಲ್ಲಿ ಸೈಲೆನ್ಸ್ ನೀವು ಹುಡುಕ್ಬೇಕು ಅಂದ್ರೆ ಅನುಪಮಾ ಚಿತ್ರದ ಕುಚ್ ದಿಲ್ ನೇ ಕಹಾ ಕುಚ್ ಭಿ ನಹಿ ಆ ಹಾಡು ಸೈಲೆನ್ಸ್ ಇಟ್ ಸ್ಪೀಕ್ಸ್ ದ ಸೈಲೆನ್ಸ್ ಹಾಗೆ ಕುಚ್ ದಿಲ್ ನೇ ಕಹಾ कुछ भी नहीं कुछ दिल ने सुना कुछ भी नहीं डीप ब्रेथ तो उतर कुछ भी नहीं ऐसी भी बातें होती है ऐसी भी बातें ಅಂತ ಸೀನಿಯರ್ಸ್ನೆಲ್ಲ ನೆನಪಿಸ್ಕೊಂಡು ಅವರ ನೆನಪುಗಳು ಈ ಹಾಡುಗಳು ಇವೆಲ್ಲ ನಮಗೆ ಅದೆಷ್ಟು ಒಂಥರ ನಮಗೆ ಸ್ವಾದಿಷ್ಟವಾದಂತಹ ಒಂದು ಅದೊಂದು ಕಡೆ ಇದ್ರೆ ಮುಂಜಾನೆಯ ಇದು ಇದೆಲ್ಲ ನಮಗೆ ಬೇಕು ನೀವ್ ಅದನ್ನ ವಿಜುವಲ್ ನೋಡದೆ ಹೋದ್ರು ಮಧುಬಾಲ ಜ್ಞಾಪಕಕ್ಕೆ ಬರ್ತಾರೆ. ಆಶಾ ಭೋಸ್ಲೆ ಹಾಡೋದನ್ನ ಕೇಳಿದ್ರೆ ಜ್ಞಾಪಕಕ್ಕೆ ಬರ್ತಾರೆ ಮಧುಬಾಲ. ಅಂದ್ಮೇಲೆ ಆಶಾ ತಾಯಿಯವರು ಆ ಹಾಡನ್ನ ಹೆಂಗೆ ಹೌ ಶಿ ಹಸ್ ಲಿವ್ಡ್ ದಟ್ ಸಾಂಗ್. ಅದೇ ರೀತಿ ಎಲ್ಆರ್ ಈಶ್ವರಿಯವರು, ಸುಶೀಲಮ್ಮ ಅವರು, ಆಮೇಲೆ ಜಾನಕಿ ಅವರು, ಎಸ್ ಜಾನಕಿ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಎಸ್ ಪಿ ಬಿ ಅವರಂತೂ ಈ ಫ್ಯಾಂಟಾಸ್ಟಿಕ್ ಆಕ್ಟರ್. ಹಿ ಜಸ್ಟ್ ಆಕ್ಟ್ಸ್ ಅನ್ ಆಕ್ಟ್ಸ್ ಎವ್ರಿ ಸಾಂಗ್. ಅಂಡ್ ಒನ್ ಆಫ್ ದ ಮೋಸ್ಟ್ ರೊಮ್ಯಾಂಟಿಕ್ ವಾಯ್ಸಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ PBS ಅವರು. ಅವರು ಏನು ಹಾಡಿದ್ರೆ ಆ ಹಾಡಿನ ಮೇಲೆ ಪ್ರೀತಿ ಬರ್ತಾ ಇತ್ತು. ಸೊ ಈಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ರೊಮ್ಯಾಂಟಿಕ್. ನೋಡಿ ಪ್ರತಿಯೊಬ್ಬರು ಸಚ್ ಡೈವರ್ಸ್ ಅಂದರೆ ಸಚ್ ವರ್ಸಟೈಲ್ ಸಿಂಗರ್ಸ್ ಇದ್ದಾರೆ ನಮ್ಮಲ್ಲಿ, ಅವ್ರದೇ ಆದೊಂದು ಛಾಪನ ಮೂಡಿಸಿದ್ದಾರೆ ಎಲ್ಲರೂ. ಆ ಒಂದು ಕಮಿಟ್ಮೆಂಟ್ ಬೇಕು ಸಿನಿಮಾಗೆ. ಸಂಗೀತ ನಿಮಗೆ ಎಲ್ಲೂ ನಮಗೆ ಬ್ರೇಕ್ ಹಾಕಕ್ ಇಷ್ಟ ಇಲ್ಲ. ಜೊತೆಗೆ ಸಂಗೀತ ಅವರಿದ್ದಾರೆ. ಸಂಗೀತ ಸಮಯ ಏನೋ ಹೇಳ್ತಾ ಇದೆ ತುಂಬ ಆಗಿದೆ ಅಂತ, ಬಟ್ ನಮಗೆ ಹಾಗೆ ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಸಂಗೀತದಲ್ಲಿ ನಾವಂತೂ ಮುಳುಗ್ ಹೋಗಿದೀವಿ, ಈವನ್ ವೀಕ್ಷಕರು ಕೂಡ ಅಷ್ಟೇ. ಆದ್ರೆ ನನ್ಗೆ ಬಹಳ ಖುಷಿ ಆಯ್ತಪ್ಪ, ಇಷ್ಟು ಸುದೀರ್ಘವಾಗಿ ಒಂದು ಟಾಕ್ ಶೋ ಅಂದ್ರೆ ಸಾಕಷ್ಟು ಟೈಮ್ ಒಳ್ಳೆ ಚರ್ಚೆ ಕೂಡ ಆಯ್ತು. ಅದಕ್ಕೆ ಹೇಳ್ತಾ ಹೋಗಿರೋ ಹಾಗೆ ನಾಗಮಂಡಲ ನಾಗಮಂಡಲ ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೆ. ಅಶ್ವಥ್ ಅವರು ನನ್ನ ವೃತ್ತಿ ಜೀವನಕ್ಕೆ ನೀಡಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ತಿರುವು ಇದು ನನ್ನದು. ಇದಕ್ಕೆ ಸೊ ಐ ವಿಲ್ ಆಲ್ವೇಸ್ ರಿಮೆಂಬರ್ ಹಿಮ್ ಫಾರ್ ದಿಸ್. ತಂಗಾಳಿ ಬೀಸಿ ಪರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೆ ನಿನ್ನ ಗೆಳತಿ ನಾನು ಮೊರೆವೆ ಮತ್ಯಾಕೆ ಮೌನ ಗಿಣಿಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳುವಳಿಲೇ ಬುಟ್ಯಾಕೆ ನನ್ನ ಬಳಿಯೇ ಹೇಳಿರಿ ನಿಮ್ಮನ್ನ ನಾ ಹೆಂಗ ಮರೆಯಲೇ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ಈ ಕೋಗಿಲೆ ಹಾಡ್ತಾ ಇದ್ರೆ ಅಲ್ಲ ಈ ಕೋಗಿಲೆ ಹಾಡ್ತಾ ಇದ್ರೆ ನವಿಲು ಎಲ್ಲಿ ಅಲ್ಲ ಕುಣಿಯೋದನ್ನು ಮರೆತು ನಿಂತು ಬಿಡುತ್ತೆ ಅಂತ ನಮಗೆ. ಇನ್ನೊಂದು ನನ್ನ ಒಂದು ಫೇವರೇಟ್ ಕೇಳ್ಕೊಳ್ಳೋಣ ಅಂತ ಹೇಳಿ ಕಂಬದ ನನ್ನ ಫೇವರೇಟ್ ಕೂಡ. ಅಶ್ವಥ್ ಅವ್ರಿಗೂ ಇದು ತುಂಬಾ ಇಷ್ಟ ಆಗ್ತದೆ. ಅವರು ಇದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಜಸ್ಟ್ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅದು ನೋಡಿ ರಾಗ್ ಲಲಿತ್ ಅಂದ್ರೆ ಲಲಿತ್ ರಾಗ್ ನಮ್ಮಲ್ಲಿ ಲಲಿತ್ ಅಲ್ಲಿ ಒಂದು ಹಾಡು ಮಾಡಿದ್ದೀನಿ. ಅದು ಹಾಡು ಲಲಿತ್ ಅಂದ ತಕ್ಷಣ ಪ್ಯಾತು ಅನ್ಕೊಂಡ್ಬಿಡ್ತಾರೆ. ಪ್ಯಾತು ಅಲ್ಲ ರೀ ಅದು, ಅದು ಮನೆಯ ಒಂದು ಡಿಸ್ಕ್ರಿಪ್ಷನ್ ಸಾಂಗ್. ಅದು ಸುಮ್ಮನೆ ಆ ಪ್ಯಾತು ಥರ ಹಾಡಕ್ಕೆ ಹೋಗ್ಬಿಡಿ, ಆ ರಾಗ ಅಂತ ಮರ್ತುಬಿಟ್ಟು ಟ್ಯೂನ್ ಅಂತ ಹಾಡಿ ಅಂತ. ನೋಡಿ ರಾಗ ಮರ್ತುಬಿಟ್ಟು ಟ್ಯೂನ್ ಅಂತ ಹಾಡಿ, ಬಟ್ ಹಿ ಸೇಸ್ ಇಸ್ ಕಂಪೋಸ್ಡ್ ಇನ್ ರಾಗ್ ಲಲಿತ್. ಇದು ಅರ್ಥ ಆಗುತ್ತೆ ಸಂಗೀತಗಾರರಿಗೆ. ಅಂದರೆ ಜಸ್ಟ್ ಆಫ್ ಸಮರಿ ಏನು ಅಂದರೆ ಸಿನಿಮಾಗೋಸ್ಕರ ಹಾಡ್ತಾ ಇದ್ದೀರಿ, ಯು ಲಿವ್ ಯು ಆಕ್ಟ್ ದ ಸಾಂಗ್ ಅಂತ. ಅದು ಆ ನೀರೊಲೆ
ಕಾಲವಿನ್ನು ನಿತ್ಯವೇ ಒಳ್ಳೆ ಗಮ ಗುಡುತಿಯಲ್ಲಿ ಸೀಗೆಯೇ ನಿನ್ನ ವಾಸನೆ ಹರಡಿರಲಿಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆ ನಮ್ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗುಟ್ಟು ಹೇಳ ಉತ್ತರವಾ ಒಬ್ಬಳೆ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆ ನಮ್ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ 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 ವಾವ್ ಕ್ಯಾ ಬಾತ್ ಹೈ ಕ್ಯಾ ಬಾತ್ ಹೈ ಸೂಪರ್ ಅದ್ಭುತ ಅಲ್ವಾ ಯಾ ಯಾ ಹಾ ಅಂತ ಹೇಳ್ಕೊಡೋರು ಅಶ್ವತ್ತೋರು ಬಹಳ ಮಿಸ್ ಮಾಡ್ಕೋತಾರೆ ನಮ್ಮ ಅಂದ್ರೆ ಎಲ್ಲರೂ ಬಹಳ ಮಿಸ್ ಮಾಡ್ತೀವಂತ ಅವ್ರನ್ನ ಅಂದ್ರೆ ಅವ್ರು ನಿಮ್ಮನ್ನ ನೀವು ಕೂಡ ನೋಡಿ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಈ ರೀತಿ ಹಾಡಿದ್ರೇ ಇಷ್ಟ ಆಗುತ್ತೆ ಅಂತ ಅದನ್ನ ತಗೊಂಡು ನಿಮ್ಮದಾಗಿಸ್ಕೊಂಡು ಅವ್ರ ರೀತಿಯಲ್ಲಿ ಕೊಡೋದಿದೆಯಲ್ಲ ಅದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಅವ್ರು ಯಾವಾಗ್ಲೂ ಅಂದ್ರೆ ಎಷ್ಟು ಜನರ ಹತ್ರ ನಾವು ಕಲಿಬಹುದು ಅಂತ ಅಶ್ವತ್ ಸರ್ ರೆಕಾರ್ಡಿಂಗ್ ಅಲ್ಲೂ ಸುಮ್ಮನೆ ಹಂಗೆ ಸುಮ್ಮನೆ ಇರ್ತಿರ್ಲಿಲ್ಲ ಮಾತಾಡ್ತಾ ಇದ್ರು ಅಂದ್ರೆ ಅವರು ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಆದ ಸಮಯಕ್ಕೆ ನಾನು ಗುರು ಗುರುಕುಲ ಸ್ವಲ್ಪ ಒಂಚೂರು ಮೈಂಡ್ ಮೆಚುರಿಟಿ ರಿಗಾರ್ಡಿಂಗ್ ಮ್ಯೂಸಿಕ್ ಇಲ್ಲಾಂದ್ರೆ ಮೊದಲೆಲ್ಲ ಇವನ್ ರಾಜಗುರುಗಳ ಹತ್ರ ಹೋಗಿ ಕಲಿಯೋವಾಗ್ಲೂ ಅಷ್ಟೇ ಉಪೇಂದ್ರ ಕುಮಾರ್ ಅವರು ನಮ್ಮನ್ನ ಹಂತ ಹಂತವಾಗಿ ಬೆಳೆಸಿದ್ರು ಆ ಟೈಮ್ಗೂ ಅದೊಂಥರ ನಾವು ಮಕ್ಕಳಾಟ ಥರನೇ ಇತ್ತು ಅದು ನಮಗೆ ಬಟ್ ಅಶ್ವತ್ ಅವರೆಲ್ಲ ಬಂದಾಗ ಏನಾಗಿತ್ತು ಅವ್ರು ಸ್ವಲ್ಪ ಪ್ರಬುದ್ಧ ಒಂದು ಸ್ವಲ್ಪ ಅವ್ರು ಹೇಳಿದ್ದ ಅರ್ಥ ಮಾಡ್ಕೊಳ್ಳೋ ಒಂದು ವಿವೇಕ ಇತ್ತು ಸೊ ಅವ್ರು ಹೇಳೋರು ಏನು ಗೊತ್ತೇನ್ರಿ ಆ ಅಂತ ಹಾಡ್ತಾರೆ ಆ ಅಂತ ಹಾಡಿದ್ರೆ ಆ ಅಂತ ಕೇಳಬಾರ್ದಂತೆ ಆ ಅಂತ ಬಾಯ್ ತೆರೆದ ಹಾಡಿದಾಗ ಗಾಯಕನ ವಾಯ್ಸು ರೆಕಾರ್ಡಿಂಗ್ ಥಿಯೇಟರ್ನಿಂದ ಹೊರಗೆ ಬಂದ ಅಂತ ಕೇಳಬೇಕಂತ ಅಂದ್ರೆ ರೆಸೊನೆನ್ಸ್ ಹೌದು ಅವ್ರಿಗೆ ಟೆಕ್ನಿಕಲ್ ಟರ್ಮ್ಸ್ ಗೊತ್ತು ಆ ಅಂದ್ರೆ ಅಂತ ಕೇಳಬೇಕು ಅಂತ ಅಂದ್ರೆ ಎಷ್ಟು ಅರ್ಥ ಇದೆ ಅದರಲ್ಲಿ ಸೊ ದಟ್ಸ್ ಹೌ ಹಿ ಯೂಸ್ ಟು ಚೂಸ್ ದ ಸಿಂಗರ್ಸ್ ಚಿನ್ನದಂತಹ ಮಾತುಗಳನ್ನ ಹೇಳ್ತಾ ಇದ್ರು ಸೊ ಚಿನ್ನ ಅಂದ ತಕ್ಷಣ ಈಗ ಚಿನ್ನದ ಬೆಲೆ ಎಷ್ಟಿದೆ ಇವತ್ತು ಅನ್ನೋದನ್ನ ನೋಡೋಣ ಇವತ್ತಿನ ಗೋಲ್ಡ್ ರೇಟ್ ಮತ್ತು ಬೆಳ್ಳಿ ದರಗಳು ಈ ರೀತಿ ಇದೆ ಚಿನ್ನ 29,509 ರೂಪಾಯಿ 10 ಗ್ರಾಮ್ಗೆ ಹಾಗೆ ಬೆಳ್ಳಿ 39,000 ರೂಪಾಯಿ ಇದೆ 1 ಕೆಜಿಗೆ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾರ್ಯಕ್ರಮದ ಬಗ್ಗೆ ಬರೆದು ತಿಳಿಸಬಹುದು ನಮ್ಮ ವಿಳಾಸ ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006 ನಮ್ಮ ಇಮೇಲ್ ವಿಳಾಸ ಶುಭೋದಯ .karnataka@gmail.com ಸಂಗೀತ ಅವರೇ ತಮಾದಂ ಮಸ್ತ್ ಕಲಂದರ್ ಅವ್ರ ಬಗ್ಗೆ ಎಲ್ಲಾ ಪ್ರಕಾರಗಳನ್ನು ಇದು ಮಾಡಿದ್ವಿ ಫೋಕ್ ಬಿಟ್ ನಾವು ಬಿಡಕ್ ಅವಕಾಶ ಕೊಡಲ್ಲ ನಿಮಗೆ ಅದು ನಿಮ್ ಬಾಯಲ್ಲಿ ತಮಾದಂ ಕೇಳೋದು ಅಂದ್ರೆ ಅದ್ರ ದಮ್ಮೆ ಬೇರೆ ಸೊ ಅದನ್ನೇ ಮಿಸ್ ಮಾಡೋದು ಹಾಡ್ತೀನಿ ಹಾಡಿದ್ಮೇಲೆ ಕೆಲವ್ರನ್ನ ನಾನು ಥ್ಯಾಂಕ್ ಮಾಡ್ಲೇಬೇಕು ನಂತರ ತಗೋಣ ಸೊ ಲೆಟ್ಸ್ ಸುಫಿ ಗಾಯಂಗೆ ಅಭಿ ಥೋಡಾ ಆಕ್ಚುಲಿ ಸುಫಿ ಇಸ್ ಅಗೇನ್ ಭಕ್ತಿ ಉಣ್ಲಿ ಭಕ್ತಿ ಸೊ ಹೀ ಅವ್ರು ಬೇಡ್ಕೋತಾರೆ ಬಾಬಾ ಹಿಂದ್ ಸಿಂಧ್ ಪೀರ್ ಪೀರ್ ಅಹಮದ್ ಓಪನ್ ವಾಯ್ಸ್ ಅಂತಲ್ಲ ಇದು ಇದು ಮನಸ್ಫೂರ್ತಿಯಾಗಿ ನಿಮ್ಮ ಎಲ್ಲ ಎನರ್ಜಿ ಲೆವೆಲ್ಸನ್ನ ಕಂಪ್ಲೀಟ್ಲಿ ನೀವು ಔಟ್ಪುಟ್ ಆಗಿ ಬಿಟ್ಟು ಹಾಡ್ಬೇಕಂತ ಹಾಡು ಅದು तेरे दरबार पे बाबा आया हूँ दूर से तेरे दरबार पे बाबा आया हूँ दूर से झोली में मेरे भर दे रे बाबा मोरे बाबा अपने ओ लाल मेरी पथ रखियो वाला झूले लालन सिंदड़ी दा सेवन दा शकी शाबास कलंदर दमादम मस्त कलंदर अली दम दम दे अंदर दमादम मस्त कलंदर अली दा पहला नंबर हो लाल मेरी पथ रखियो वाला झूले लालन सिंदड़े दा सेवन दा सकी शाबास कलंदर दमादम मस्त कलंदर अली दम दम दे अंदर
दमादम मस्त कलंदर अली दम दम दे अंदर ओ लाल मेरी है अवरा देवरो झूले लाल हेल्तर चार चराग तेरा बलन हमेशा वो चार चराग तेरा बलन हमेशा पंजवा बालन आई हो बला झूले लालन सिंदड़ी दा सेवन दा सखी शाबाज कलंदर दमादम मस्त कलंदर 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 मस्त ओ झूले लाल 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 ओ झूले लाल 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 ओ झूले लाल झूले लाल झूले लाल झूले लाल झूले लाल झूले लाल अरे मस्त कलंदर 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 वाओ सुपर सुपर संगीत अवरे ಸೊ ನಮ್ಮ ಚಂದನವಾಹಿನಿಯ ಬಗ್ಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳು ಕೊನೆಯದಾಗಿ ಚಂದನವಾಹಿನಿ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ ಇದೆ ಯಾಕೆಂದರೆ ನನ್ನ ಜೀವನಕ್ಕೆ ತುಂಬ ಹತ್ತಿರ ಕೆಲವೊಂದು ಪರ್ಮನೆಂಟ್ ಕೆಲವು ಎಸೆಟ್ಸ್ ಇದೆ ಥ್ರೂ ದೂರದರ್ಶನ್ ವಿಚ್ ಐ ಡೆಫಿನೆಟ್ಲಿ ಗಿವ್ ದ ಐ ವಾಂಟ್ ಟು ಐ ವುಡ್ ಬಿ ಫೀಲ್ ಆನರ್ಡ್ ನನಗೆ ತುಂಬ ಅದು ತುಂಬ ಒಂದು ಹೆಮ್ಮೆ ಹಾಗೂ ಗೌರವ ಅನಿಸುತ್ತೆ ಮಾತಾಡೋದು ಅದಕ್ಕೆ ಮುಂಚೆ ನಾನು ಕೋಟಿ ಕನ್ನಡಿಗರಿಗೆ ಎಷ್ಟೋ ಜನ ಇದನ್ನು ನೋಡ್ತಾ ಇರ್ತಾರೆ ಸಂಗೀತ ಪರಂಪರೆ ಅಂತ ಏನಿದೆ ನಮ್ಮ ಭಾರತೀಯ ಸಂಗೀತದ ಪರಂಪರೆ ಅತ್ಯಂತ ಶ್ರೀಮಂತ ಪರಂಪರೆ ಈಗ ಇಷ್ಟೊಂದು ಮೀಡಿಯಾ ಬೆಳೆದು ನಿಂತಿದೆ ಅವಕಾಶಗಳು ಸಾಕಷ್ಟಿದೆ ಸೊ ನಮ್ಮ ಯಂಗ್ ಗಾಯಕ ಗಾಯಕರಿಗೆ ಹೇಳೋದಂದರೆ ಬಿ ಆನೆಸ್ಟ್ ಟು ಯುವರ್ ಪ್ರೊಫೆಷನ್ ನಾಟ್ ಜಸ್ಟ್ ಕಮಿಟೆಡ್ ಬಿ ಆನೆಸ್ಟ್ ಟು ವಾಟ್ ಎವರ್ ಯು ಡು ಸೊ ಲೆಟ್ ದಿಸ್ ಇಯರ್ ಸ್ಟಾರ್ಟ್ ವಿತ್ ಆನೆಸ್ಟ್ ನೋಟ್ ಒಂದು ಆನೆಸ್ಟ್ ನೋಟಿಂದ ಈ ವರ್ಷ ಆರಂಭ ಮಾಡಿ ನೀವೇನೇ ಮಾಡಿ ಯಾವುದೇ ಹಾಡು ಹೇಳಿ ಅದು ಸ್ವರಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಹಾಡಿ ಅಂತ ಒಂದು ಹೇಳ್ತೀನಿ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ ಕನ್ನಡಿಗರು ನನ್ನನ್ನು ಸಂಗೀತ ಕಟ್ಟಿಯನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ರು ಈಗಲೂ ಬೆಳೆಸ್ತಾ ಇದ್ದಾರೆ ಸೊ ನಿಮ್ಮ ಕನ್ನಡದ ಹುಡುಗಿಯನ್ನು ಹೇಗೆ ಬೆಳೆಸ್ತಾ ಪ್ರೀತಿ ವಿಶ್ವಾಸ ತೋರ್ತಾ ಇರಿ ಅಂತ ಬಿಡ್ತಾ ಐ ವಿಲ್ ಥ್ಯಾಂಕ್ ಮೈ ಫ್ಯಾಮಿಲಿ ನನ್ನ ಮಕ್ಕಳು ಅವರ ಸಪೋರ್ಟ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮೈ ಕಿಡ್ಸ್ ಆರ್ ಗ್ರೇಟ್ ಅಂಡ್ ಮೈ ಫ್ಯಾಮಿಲಿ ಇಸ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಇಟ್ ವಾಸ್ ಮೋಸ್ಟ್ ವಂಡರ್ಫುಲ್ ಸ್ಪೀಕಿಂಗ್ ಟು ಯು ದಿಸ್ ಮಾರ್ನಿಂಗ್ ಬಹಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಇದಕ್ಕಾಗಿ ದೂರದರ್ಶನಗೆ ಥ್ಯಾಂಕ್ಸ್ ಹೇಳ್ತೀನಿ ಚಂದನ ವಾಹಿನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಹಳ ಮುಖ್ಯವಾಗಿ ನನ್ನ ವೃತ್ತಿ ಜೀವನದಲ್ಲಿ ಮತ್ತೊಂದು ದೊಡ್ಡ ಪ್ರಮುಖವಾದ ಘಟ್ಟ ವಂದೇ ಮಾತರಂ ಎಸ್ ಖಂಡಿತ ವಂದೇ ಮಾತರಂ ಅದನ್ನು ನಾನು ಹಾಡ್ತಾನೆ ಇದ್ದೆ 2001 ಇಸ್ವಿಯಿಂದ ನನ್ನದೇ ಆದ ಶೈಲಿಯಲ್ಲಿ ಅದನ್ನು ಹಾಡ್ತಾ ಇದ್ದೆ ಬಟ್ ಆ ವಂದೇ ಮಾತರಂ ಪೂರ್ತಿ 5 ಚರಣ ಅಂದರೆ ಫುಲ್ ವರ್ಷನ್ ನಾನು ಹಾಡ್ತಾ ಇದ್ದಿದ್ದನ್ನು ಗುರುತಿಸಿ ಅದನ್ನು ನಮ್ಮ ದೂರದರ್ಶನಕ್ಕೆ ಈ ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ ದಯವಿಟ್ಟು ಹಾಡು ಮಾಡಿಕೊಡಿ ಹಾಡನ್ನು ಮಾಡಿಕೊಡಿ ಅಂತ ಕೇಳಿದವರು ಡಾಕ್ಟರ್ ಮಹೇಶ್ ಜೋಶಿಯವರು ಸೊ ಅವರಿದ್ದಾಗ ವಂಡರ್ಫುಲ್ ರೆಕಾರ್ಡಿಂಗ್ ಆಯಿತು ಇವತ್ತಿಗೂ ಆಲ್ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ DD1 ನ್ಯಾಷನಲ್ ಚಾನಲ್ನಲ್ಲಿ ಅದು ಪ್ರಸಾರ ಆಗುತ್ತೆ 6:30 ಸೊ ಐ ಸಲ್ಯೂಟ್ ಏನು ಗೊತ್ತಾ ಆ ಹಾಡನ್ನು ಖಂಡಿತವಾಗ್ಲೂ ನಾವೇ ಕೇಳಬೇಕು ಹಾಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಗಿದೆ ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಶುಭೋದಯ ಕರ್ನಾಟಕದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಆದರೆ ಹಾಗೆ ನಾವು ಸಂಗೀತ ಕಟ್ಟಿಯವರನ್ನ ಹೋಗೋದಕ್ಕೆ ಖಂಡಿತವಾಗ್ಲೂ ಬಿಡೋದಿಲ್ಲ ಆ ಒಂದೇ ಮಾತ್ರ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಅಂತ್ಯಗೊಳಿಸೋಣ ಸಂಗೀತ ಕಟ್ಟಿಯವರೇ ಮಧ್ಯ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಈ ಹಾಡಿನಿಂದ ನಾನೊಬ್ಬ ಸಂಗೀತ ನಿರ್ದೇಶಕಿ ಆಗೋದಕ್ಕೂ ಕೂಡ ಈ ಹಾಡು ಕಾರಣ ಆಯಿತು ಮೈ ಫಸ್ಟ್ ಮೂವಿ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಸೊ ಕ್ರೆಡಿಟ್ ಗೋಸ್ ಟು ದಿಸ್ ವಂದೇ ಮಾತರಂ ವಂದೇ
वंदे मातरम सुजलाम सुफलाम मलयज शीतलाम सस्य श्यामलाम मातरम वंदे मातरम शुभ्रज्योत्स्नाम पुलकितयामिनी फुल्लकुसुमित द्रुमदल शोभिनी सुहासिनी सुमधुरभाषिनी सुखदां वरदां मातरम वंदे मातरम ತುಂಬಾ ಸುಂದರವಾಗಿತ್ತು ಇವತ್ತಿನ ಶುಭೋದಯ. ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷ ಪಟ್ಟಿರ್ತಾರೆ. ತುಂಬಾ ಧನ್ಯವಾದಗಳು ಸಂಗೀತಾ ಕಟ್ಟಿ ಅವರಿಗೆ. ಧನ್ಯವಾದಗಳು.